नमो भगवते ओम नमो भगवते ओम नमो भगवते ओम वासुदेवायाज्ञानीरांदनशलाखय चक्षुर तस्म श्रीगुरव नम नमो कृष्ण कृष्णप्रेष्ठा भूतले श्रीमते भक्तिस्वाम नमस्ते देवी गौरवाणी प्रचारिणी निर्विशेष शून्यवादी पाश्चातरिणे जय श्री कृष्ण चैतन्य श्री अद्वैत गदाधर शिवासादिगौरभक्तवृंद हरे कृष्णा हरे कृष्णा 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 हरे 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 रामा हरे रामा 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 हरे हरे ಹರೇ ಕೃಷ್ಣ ಭಗವದ್ಗೀತಾ ಹರೇ ಕೃಷ್ಣ ರೂಪ ಹರೇ ಕೃಷ್ಣ ಓಕೆ ಇವತ್ತು ಒಂಬತ್ತನೇ ಅಧ್ಯಾಯ ಹನ್ನೊಂದನೇ ಶ್ಲೋಕ ತುಂಬಾ ಮುಖ್ಯವಾದ ಶ್ಲೋಕ ಯಾಕಂದ್ರೆ ಸಾಮಾನ್ಯವಾಗಿ ಜನರು ಕೃಷ್ಣನನ್ನ ಅರ್ಥ ಮಾಡ್ಕೊಡಲ್ಲ ಹ್ಮ ಅದಕ್ಕೆ ಈ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಯಾರು ಯಾಕೆ ಅರ್ಥ ಮಾಡ್ಕೊಡಲ್ಲ ಅವಜಾನಂತಿ ಮಾಂ ಮೂಢ ಮಾನುಷೀಂತನು ಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ ಅವಜಾನಂತಿ ಮಾಂ ಮೂಢ ಅವಜಾನಂತಿ ನನ್ನನ್ನು ತಿಳ್ಕೊಂಡಿರಲ್ಲ ಯಾರು ಮೂಢ ಮೂಢರು ಮುಠಾಳ್ರು ಮಾನುಷೀಂ ತನು ಯಾಕೆ ಅವ್ರು ಯೋಚನೆ ಮಾಡ್ತಾರೆ ನಾನು ಮಾನವ ರೂಪದಲ್ಲಿ ಅವತರಿಸಿದಾಗ ಮಾನುಷ್ಯ ರೂಪವನ್ನು ಪಡ್ಕೊಂಡಿದ್ದೀನಿ ನಾನು ಪರಂ ಪರಂಭಾವಂ ಮಜಾನಂತು ನನ್ನ ದಿವ ಸ್ವಭಾವ ಅವ್ರಿಗೆ ಬರೋದಿಲ್ಲ ಮಮ ಭೂತ ಮಹೇಶ್ವರಂ ನಾನು ತರ ಭಗವಂತ ಎಲ್ಲರ ಭಗವಂತ ಮಹೇಶ್ವರ ಎಲ್ಲ ಭೂತಗಳ ಮಹೇಶ್ವರ ಅಂದ್ರೆ ಎಲ್ಲ ಜೀವಿಗಳ ಮಹೇಶ್ವರ ಎನ್ನುವುದು ಅವ್ರಿಗೆ ತಿಳಿದಿರುದಿಲ್ಲ ನಾನು ಮಾನವ ರೂಪದಲ್ಲಿ ಅವತರಿಸಿದಾಗ ಮೂಡರು ನನ್ನ ಅಪಹಾಸ್ಯ ಮಾಡುತ್ತಾರೆ ಎಲ್ಲದರ ಭಗವಂತನಾಗಿರುವ ನನ್ನ ದಿವ್ಯ ಸ್ವಭಾವವು ಅವರಿಗೆ ತಿಳಿದಿರುವುದಿಲ್ಲ ಸೊ ಯಾರು ಭಗವಂತನ ಹ್ಮ್ ಕೃಷ್ಣ ನನ್ನ ವಿಶೇಷವಾಗಿ ಯಾರು ಅಪಾಸ್ಯ ಮಾಡ್ತಾರೋ ಅಂದ್ರೆ ಆ ಸಾಮಾನ್ಯ ಮನುಷ್ಯ ಸೊ ಬಹಳ ಒಂದು ಉದ್ದವಾದ ಭಾವಾರ್ಥವನ್ನು ಕೊಟ್ಟಿದ್ದಾರೆ ಅದನ್ನ ನಾವ್ ಇವತ್ತು ಓದು ತಿಳ್ಕೊಣ ಯಾಕೆಂದ್ರೆ ಕೃಷ್ಣನ ಭಕ್ತರು ಅಂತ ಅನ್ಸ್ಕೊಳ್ಳೋ ಅವ್ರಿಗೆ ಆ ಈ ಸಂಪೂರ್ಣ ವಿಷಯ ತಿಳಿದಿರ್ಬೇಕು ಹೇಗೆ ಜನರು ತಪ್ಪು ತಿಳ್ಕೊತಾರೆ ಕೃಷ್ಣನ ಹೇಗೆ ನಾವು ಸರಿಯಾಗಿ ತಿಳ್ಕೋಬೇಕು ಇನ್ನೊಬ್ಬರಿಗೆ ತಿಳಿಸ್ಬೇಕು ಇದೆಲ್ಲವೂ ಕೂಡ ಈ ಭಾವಾರ್ಥದಲ್ಲಿ ಬರುತ್ತೆ ಉದ್ದವಾದ ಭಾವಾರ್ಥ ಆದ್ರೆ ನಿಧಾನಕ್ಕೆ ಅರ್ಥ ಮಾಡ್ಕೊಂಡು ಈ ಅಧ್ಯಾಯದಲ್ಲಿನ ಹಿಂದಿನ ಶ್ಲೋಕಗಳ ಇತರ ವಿವರಣೆಗಳಿಂದ ದೇವೋತ್ತಮ ಪರಮ ಪುರುಷನು ಮನುಷ್ಯನಂತೆ ಕಾಣಿಸಿಕೊಂಡರೂ ಅವನೊಬ್ಬ ಸಾಮಾನ್ಯ ಮನುಷ್ಯನಲ್ಲ ಎಂಬುದು ಸ್ಪಷ್ಟವಾಗಿದೆ ಹ ಆ ಹಿಂದಿನ ಶ್ಲೋಕಗಳಲ್ಲಿ ಹೋದ್ವಾರ ನಿಮ್ಗೆ ಜ್ಞಾಪಕ ಇದ್ರೆ ಹೇಗೆ ಸೃಷ್ಟಿ ಆಗತ್ತೆ ಹೇಗೆ ಎಲ್ಲಾ ಶಕ್ತಿ ಅವನಿಂದ ಬರ್ತಾ ಇದೆ ಆ ಇದೆಲ್ಲವನ್ನ ನಾವು ತಿಳ್ಕೊಂಡ್ವಿ ಅಂತಹ ಅದ್ಭುತವಾದ ಶಕ್ತಿಯನ್ನ ಆ ಹೊಂದಿರುವಂತಹನು ಒಬ್ಬ ಸಾಮಾನ್ಯ ಮನುಷ್ಯನಾಗೋದಕ್ಕೆ ಸಾಧ್ಯ ಇಲ್ಲ ಹ್ಮ್ ಅದರಿಂದ ಅದು ಸ್ಪಷ್ಟವಾಗಿದೆ ಹಿಂದಿನ ಶ್ಲೋಕಗಳು ಭಗವದ್ಗೀತೆಯನ್ನ ನಾವು ಸರಿಯಾಗಿ ಅಧ್ಯಯನ ಮಾಡಿದ್ರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ಬೇಕು ಓ ಇವನೇನು ಸಾಮಾನ್ಯ ಮನುಷ್ಯನಲ್ಲ ಸಂಪೂರ್ಣ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳನ್ನು ನಡೆಸುವ ದೇವತಮ ಪರಂಪುರುಷನು ಒಬ್ಬ ಸಾಮಾನ್ಯ ಮನುಷ್ಯನಾಗಲಾರ ಆದಾಗ್ಯೂ ಕೃಷ್ಣನು ಕೇವಲ ಒಬ್ಬ ಪ್ರಬಲ ಮನುಷ್ಯ ಪ್ರಬಲ ಬಹಳ ಶಕ್ತಿ ಇರುವಂತಹ ಮನುಷ್ಯ ಮತ್ತೆ ಅದಕ್ಕಿಂತ ಹೆಚ್ಚಿನ ಹೆಚ್ಚಿನ ಹೆಚ್ಚೇನು ಇಲ್ಲ ಅಲ್ಲ ಎಂದು ಪರಿಗಣಿಸುವ ಅನೇಕ ಮೂಢರು ಇದ್ದಾರೆ ಸೊ ಕೃಷ್ಣನ ಶಕ್ತಿಯ ಮೂಲಕ ಎಲ್ಲವೂ ನಡೀತಾ ಇದೆ ಅದೆಲ್ಲವನ್ನ ಅವನು ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಹೇಗೆ ತನ್ನ ಶಕ್ತಿ ಕಾರ್ಯವಹಿಸ್ತಾ ಇವೆ ಎಲ್ಲವೂ ಅವನ ಅಧೀನದಲ್ಲಿದೆ ಅಂತ ಆದರೂ ಕೂಡ ಓ ಇಲ್ಲ ಇಲ್ಲ ಕೃಷ್ಣ ಸುಮ್ಮನೆ ಒಬ್ಬ ಮಹಾಪುರುಷ ಒಬ್ಬ ಬಹಳ ಶಕ್ತಿಶಾಲಿ ವ್ಯಕ್ತಿ ಇನ್ನೇನು ಇಲ್ಲ ಅದಕ್ಕಿಂತ ಹೆಚ್ಚಿನದೇನಿಲ್ಲ ಹ ಅಂತ ಪರಿಗಣಿಸು ಮೂಡರಿದ್ದಾರೆ ವಾಸ್ತವವಾಗಿ ಬ್ರಹ್ಮ ಸಂಹಿತೆಯಲ್ಲಿ ದೃಢೀಕರಿಸಲಾ ಕರಿಸಲಾಗಿರುವಂತೆ ಈಶ್ವರ ಪರಮ ಕೃಷ್ಣ ಬ್ರಹ್ಮ ಹೇಳ್ತಾ ಇದ್ದಾನೆ ಎಲ್ಲರಿಗಿಂತ ಅಹ್ ಉನ್ನತ ಮಟ್ಟದಲ್ಲಿರೋನು ಎಲ್ಲರಿಗಿಂತ ಹೆಚ್ಚು ಜ್ಞಾನವನ್ನ ಪಡ್ಕೊಂಡಿರೋನು ಈ ಭೌತಿಕ ಜಗತ್ತಿನಲ್ಲಿ ಜೀವಿಗಳಿಗೆ ದೇಹವನ್ನ ಒದಗಿಸುವಂತಹ ಬ್ರಹ್ಮ ಮೊದಲ ಜೀವಿ ಅವನು ಹೇಳ್ತಾ ಇದ್ದಾನೆ ಈಶ್ವರ ಪರಮ ಕೃಷ್ಣ ಪರಮ ಈಶ್ವರ ಕೃಷ್ಣ ಅವನೇ ಮೂಲ ಪುರುಷ ಅವನೇ ಭಗವಂತ ಅಂತ ಬ್ರಹ್ಮ ಒಪ್ಕೋತಾ ಇದ್ದಾನೆ ಆದ್ರೆ ಭಗವಂತನ ಆ ಸ್ಥಾನವನ್ನ ಸ್ವೀಕಾರ ಮಾಡದೇ ಇರೋ ಹಲವಾರು ಮೂಡರಿದ್ದಾರೆ ಅವರು ಭಗವಂತನನ್ನ ಸಾಮಾನ್ಯ ವ್ಯಕ್ತಿ ಆದ್ರೆ ಬಹಳ ಶಕ್ತಿಯನ್ನು ಹೊಂದಿರುವಂತಹ ವ್ಯಕ್ತಿ ಅಂತ ಪರಿಗಣಿಸ್ತಾರೆ ಸೊ ಪ್ರೋಪಾದ್ರೆ ಹೇಳ್ತಾರೆ ಅನೇಕ ಈಶ್ವರರು ನಿಯಂತ್ರಕರು ಇದ್ದಾರೆ ಮತ್ತು ಒಬ್ಬರು ಇನ್ನೊಬ್ಬರಿಗಿಂತ ಮಿಗಿಲಾದವರಾಗಿ ಕಾಣುತ್ತಾರೆ ಭೌತಿಕ ಜಗತ್ತಿನ ವ್ಯವಹಾರಗಳ ಸಾಮಾನ್ಯ ನಿರ್ವಹಣೆಯಲ್ಲಿ ಒಬ್ಬ ಅಧಿಕಾರಿ ಅಥವಾ ನಿರ್ದೇಶಕನು ಇರಬಹುದು ಅವನ ಮೇಲೆ ಒಬ್ಬ ಕಾರ್ಯದರ್ಶಿ ಅವನ ಮೇಲೆ ಒಬ್ಬ ಮಂತ್ರಿ ಅವನ ಮೇಲೆ ಒಬ್ಬ ಅಧ್ಯಕ್ಷ ಸೊ ಈ ರೀತಿ ಹಲವಾರು ನಿಯಂತ್ರಕರಿರ್ಬೋದು ಅವರಲ್ಲಿ ಪ್ರತಿಯೊಬ್ಬರು ನಿಯಂತ್ರಕರು ಆದರೆ ಒಬ್ಬರನ್ನು ಇನ್ನೊಬ್ಬರು ನಿಂತಿ ನಿಯಂತ್ರಿಸುತ್ತಾರೆ ಅಂದ್ರೆ ಒಬ್ಬನೇ ನಿಯಂತ್ರಕನಲ್ಲ ನಿಯಂತ್ರಕ ಇದ್ದಾನೆ ಅವನ ಮೇಲೆ ಇನ್ನೊಬ್ಬ ನಿಯಂತ್ರಕ ಅವನ ಮೇಲೆ ಇನ್ನೊಬ್ಬ ನಿಯಂತ್ರಕ ಒಬ್ಬರು ಇನ್ನೊಬ್ರನ್ನ ನಿಯಂತ್ರಿಸ್ತಾ ಇದ್ದಾರೆ ಬ್ರಹ್ಮ ಸಂಹಿತೆಯಲ್ಲಿ ಕೃಷ್ಣನು ಪರಮ ನಿಯಂತ್ರಕ ಎಂದು ಹೇಳಲಾಗಿದೆ ಈಶ್ವರ ಪರಮ ಕೃಷ್ಣ ನಿಸ್ಸಂದೇಹವಾಗಿಯೂ ಭೌತಿಕ ಮತ್ತು ಆಧ್ಯಾತ್ಮಿಕ ಜಗತ್ತು ಎರಡರಲ್ಲೂ ಅನೇಕ ನಿಯಂತ್ರಕರಿದ್ದಾರೆ ಆದರೆ ಕೃಷ್ಣನು ಪರಮ ನಿಯಂತ್ರಕನು ಭೌತಿಕ ಜಗತ್ತಿನಲ್ಲಿ ಮಾತ್ರ ಅಲ್ಲ ಆಧ್ಯಾತ್ಮಿಕ ಜಗತ್ತಿನಲ್ಲೂ ಅಷ್ಟೇ ಎಷ್ಟೊಂದು ನಿಯಂತ್ರಕರು ಎಷ್ಟೊಂದು ಶಕ್ತಿಗಳು ಆದರೆ ಕೃಷ್ಣ ಪರಮ ನಿಯಂತ್ರಕ ಮತ್ತು ಅವನ ದೇಹವು ಸಚ್ಚಿದ ಆನಂದಮಯವಾದದ್ದು ಅದು ಭೌತಿಕವಾದದ್ದಲ್ಲ ಸೊ ಕೃಷ್ಣ ಇಷ್ಟೊಂದು ಪರಮ ನಿಯಂತ್ರಕನಾಗಿರುವಾಗ ಅವನ ದೇಹ ಭೌತಿಕವಾಗಿ ಇರೋದಕ್ಕೆ ಹೇಗೆ ಸಾಧ್ಯ ಅವನ ದೇಹ ಆಧ್ಯಾತ್ಮಿಕವಾದದ್ದು ಆದ್ರಿಂದ ಅವನು ಸಾಮಾನ್ಯ ಮನುಷ್ಯನಲ್ಲ ಸರಳವಾದ ತರ್ಕ ತುಂಬಾ ಏನು ತಲೆಯನ್ನು ಓಡಿಸೋ ಅವಶ್ಯಕತೆ ಇಲ್ಲ ಬ್ರಹ್ಮ ಹೇಳ್ತಾ ಇದ್ದಾನೆ ಆ ಈ ಸಂಪೂರ್ಣ ಸೃಷ್ಟಿ ಅವನಿಂದ ಬಂದಿರೋದು ಅಂತ ಅವನು ಸಾಮಾನ್ಯ ವ್ಯಕ್ತಿ ಆಗಕ್ಕೆ ಹೇಕ್ ಸಾಧ್ಯ ಹ್ಮ್ ಯಾಕಂದ್ರೆ ಆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವಿಯ ಆ ಜೀವಿತ ಆಯುಸ್ಸು ಆಯುಸ್ಸು ಬ್ರಹ್ಮನಿದ್ದಂಗೆ ಮುನ್ನೂರ ಹನ್ನೊಂದು ಟ್ರಿಲಿಯನ್ ನಲ್ವತ್ತು ಬಿಲಿಯನ್ ವರ್ಷಗಳು ಆದ್ರೂ ಅವನು ಸಾಯ್ತಾನೆ ಹ ಅಂತ ಸಾವಿರಾರು ಕೋಟ್ಯಾಂತರ ಬ್ರಹ್ಮಾಂಡಗಳು ಮಹಾವಿಷ್ಣುವಿನಿಂದ ಹೊರಗೆ ಬರ್ತಾ ಇವೆ ಆ ಮಹಾವಿಷ್ಣು ಭಗವಂತನೋ ಒಂದು ಅಂಶ ಕೃಷ್ಣನೋ ಬ ಒಂದು ಅಂಶ ಹೀಗಿರುವಾಗ ಕೃಷ್ಣ ಸಾಮಾನ್ಯ ವ್ಯಕ್ತಿ ಆಗಕ್ಕೆ ಹೇಗೆ ಸಾಧ್ಯ ಸೊ ಮೂಢರು ಮಾತ್ರ ಹೀಗೆ ಯೋಚನೆ ಮಾಡ್ತಾರೆ ಹಿಂದಿನ ಶ್ಲೋಕಗಳಲ್ಲಿ ವಿವರಿಸಲಾಗಿರುವಂತಹ ಅದ್ಭುತ ಕಾರ್ಯಗಳನ್ನು ಭೌತಿಕ ದೇಹಗಳು ನಿರ್ವಹಿಸಲಾರವು ಅದ್ಭುತ ಕಾರ್ಯಗಳು ಸೃಷ್ಟಿಯ ಕಾರ್ಯವೇ ಅದ್ಭುತವಾದದ್ದು ಹ ಹ್ಮ್ ನಿಜವಾಗ್ಲು ಮೊನ್ನೆ ಯಾರೋ ಭಕ್ತರ ಜೊತೆ ಮಾತಾಡ್ತಾ ಇದೆ ಬೇರೆ ಉಪನಿಷತ್ತುಗಳಲ್ಲೂ ಅಷ್ಟೇ ಸುಮ್ಮನೆ ಸರಳವಾದ ನಮ್ಮ ದೇಹವನ್ನ ತಗೊಳ್ಳೋಣ ದೇಹ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಹ್ಮ್ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಹ್ಮ್ ಅವರಿಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಗೊತ್ತಿದೆ ಅಷ್ಟೇ ಅದಕ್ಕೆ ಹೇಳೋದು ನಾವು ನಮ್ಗೆ ಏನಾದ್ರು ದೇಹದಲ್ಲಿ ತೊಂದರೆ ಇದ್ರೆ ನಾವು ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ನಮಗೆ ಪರಿಹಾರ ಕೊಡಕ್ ಸಾಧ್ಯ ಇಲ್ಲ ಯಾಕಂದ್ರೆ ಆ ಡಾಕ್ಟರ್ಗೆ ಕೂಡ ಬುದ್ಧಿಯನ್ನ ಕೊಡೋದು ಭಗವಂತ ಪರಮಾತ್ಮ ಯಾಕಂದ್ರೆ ಅಷ್ಟ ಎಷ್ಟು ಸಂಕೀರ್ಣವಾದದ್ದು ದೇಹ ಎಷ್ಟು ಕಾಂಪ್ಲಿಕೇಟೆಡ್ ಅಂದ್ರೆ ಉದಾಹರಣೆ ಸಿಂ ಚಿಕ್ಕ ಉದಾಹರಣೆ ಒಂದು ನಮ್ಮ ದೇಹದಲ್ಲಿ ಜೀರ್ಣ ಹೇ ಆಹಾರ ಸೇವಿಸುವ ಆಹಾರ ಹೇಗೆ ಜೀರ್ಣ ಆಗತ್ತೆ ಹೇಗೆ ಶಕ್ತಿಯಾಗಿ ಪರಿವರ್ತಿತವಾಗತ್ತೆ ಇದನ್ನ ಯಾರು ಕೂಡ ಹೇಳಕ್ಕಾಗಲ್ಲ ಅಂದ್ರೆ ಮೋಟ ಮೋಟ ಗೊತ್ತು ಓಕೆ ಏನೋ ಎನ್ಸೈನ್ಸ್ ಇದೆ ಏನೋ ಇದೆ ಮತ್ತೊಂದಿದೆ ಏನೋ ಹೇಳ್ತಾರೆ ಆದ್ರೆ ನಿಜವಾಗಿಯೂ ಒಳಗಡೆ ಏನ್ ನಡೀತಾ ಇದೆ ಆ ಯಾರಿಗೂ ಗೊತ್ತಿಲ್ಲ ಇಂಥ ಒಂದು ಸಾಮಾನ್ಯ ಒಂದು ಭೌತಿಕ ದೇಹವೇ ಇಷ್ಟು ಕಾಂಪ್ಲಿಕೇಟೆಡ್ ಆಗಿರುವಾಗ ಇನ್ನು ಬ್ರಹ್ಮಾಂಡ ಎಷ್ಟು ಕಾಂಪ್ಲಿಕೇಟೆಡ್ ಆಗಿರ್ಬೇಕು ಹ್ಮ್ ಸೊ ಆದ್ರಿಂದ ಇದನ್ನ ಸಾಮಾನ್ಯ ಭೌತಿಕ ದೇಹವನ್ನು ಹೊಂದಿರೋ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಮಾಡಕ್ ಸಾಧ್ಯ ಅಲ್ಲ ಕೃಷ್ಣನ ದೇಹವು ಸನಾತನ ಆನಂದಮಯ ಮತ್ತು ಜ್ಞಾನಮಯವಾದದ್ದು ಹ್ಮ್ ನಮ್ಮ ದೇಹ ತಾತ್ಕಾಲಿಕವಾದದ್ದು ಈ ದೇಹದೊಂದಿಗೆ ನಾವು ಈ ಜೀವನದ ಎಲ್ಲವನ್ನು ಮರ್ತು ಬಿಡ್ತೀವಿ ನಾವು ಕೃಷ್ಣನ ದೇಹ ಸನಾತನವಾದದ್ದು ಅಂದ್ರೆ ಅದು ಮರಣಕ್ಕೆ ಒಳಗಾಗುವಂಥದ್ದಲ್ಲ ನಮ್ಮ ದೇಹ ದುಃಖಮಯ ಕೃಷ್ಣನ ದೇಹ ಆನಂದಮಯ ನಮ್ಮ ದೇಹ ಅಜ್ಞಾನಮಯ ಕೃಷ್ಣನ ದೇಹ ಜ್ಞಾನಮಯ ಹ್ಮ್ ಸೊ ಇದೇ ವ್ಯತ್ಯಾಸ ಸಂಪೂರ್ಣವಾಗಿ ತದ್ವಿರುದ್ಧ ಕೃಷ್ಣ ಒಬ್ಬ ಸಾಮಾನ್ಯ ಜೀವಿಗೆ ಜೀವಿಯ ಹೋಲಿಕೆಯಲ್ಲಿ ಸಂಪೂರ್ಣವಾಗಿ ಅವನ ದೇಹ ತದ್ವಿರುದ್ಧವಾದದ್ದು ಅಪೋಸಿಟ್ ಅವನೊಬ್ಬ ಸಾಮಾನ್ಯ ಮನುಷ್ಯನಲ್ಲವಾದರೂ ಮೂಡರು ಅವನು ಅವನ ಅಪಾಸ್ಯ ಮಾಡುತ್ತಾರೆ ಮತ್ತು ಅವನನ್ನು ಒಬ್ಬ ಸಾಮಾನ್ಯ ಮನುಷ್ಯ ಎಂದು ಪರಿಗಣಿಸುತ್ತಾರೆ ಅವನು ಮನುಷ್ಯನಂತೆ ಅರ್ಜುನನ ಸ್ನೇಹಿತನ್ ಸ್ನೇಹಿತನಂತೆ ಕುರುಕ್ಷೇತ್ರದ ಯುದ್ಧದಲ್ಲಿ ಭಾಗಿಯಾಗಿರುವ ಒಬ್ಬ ರಾಜಕಾರಣಿಯಂತೆ ತೊಡಗಿರುವುದರಿಂದ ಅವನ ದೇಹವನ್ನು ಇಲ್ಲಿ ಮಾನುಷ್ಯೀಂ ಎಂದು ಕರೆಯಲಾಗಿದೆ ಆ ಮಾನುಷೀಂ ತನು ಮಾಶ್ರಿತ ಮಾನುಷೀಂ ಮನುಷ್ಯನಂತಹ ದೇಹ ಯಾಕೆ ಅವನು ಮನುಷ್ಯನಂತಹ ಚಟುವಟಿಕೆಗಳನ್ನ ಮಾಡ್ತದಾನೆ ಆ ಅದಕ್ಕೆ ಅವನ ದೇಹವನ್ನು ಮಾನುಷೀಂ ಅಂತ ಹೇಳಿದೆ ಅನೇಕ ರೀತಿಗಳಲ್ಲಿ ಅವನು ಒಬ್ಬ ಸಾಮಾನ್ಯ ಮನುಷ್ಯನಂತೆ ತೊಡಗಿದ್ದಾನೆ ಆದರೆ ವಾಸ್ತವವಾಗಿ ಅವನ ದೇಹವು ಆನಂದ ವಿಗ್ರಹ ಅಂದರೆ ಶಾಶ್ವತ ಆನಂದ ಮತ್ತು ಪರಮ ಜ್ಞಾನದ ದೇಹವಾಗಿದೆ ಮನುಷ್ಯನಂತೆ ತೊಡಗಿದಾನೆ ಅನ್ನೋ ಮಾತ್ರಕ್ಕೆ ಅವನು ಮನುಷ್ಯನಲ್ಲ ಇದನ್ನು ವೈದಿಕ ಸಹ ವೈ ವೇದಗಳು ಕೂಡ ದೃಢೀಕರಿಸಿವೆ ಹ ಸಚ್ಚಿತ್ತಾನಂದ ರೂಪಾಯ ಕೃಷ್ಣಾಯ ಹ ಕೃಷ್ಣನ ರೂಪ ಸಚ್ಚಿದಾನಂದದ್ದು ಗೋಪಾಲ ತಾಪನಿ ಉಪನಿಷದಂತೆ ಹ್ಮ್ ಸೊ ಈ ರೀತಿ ವೇದಗಳಲ್ಲಿ ಹಲವಾರು ಹೇಳಿಕೆಗಳಿವೆ ತಮ್ಮೇಕಂ ಗೋವಿಂದಂ ಸಚ್ಚಿತ್ತಾನಂದ ವಿಗ್ರಹಂ ಆ ಎಲ್ಲಾ ಬೇರೆ ಬೇರೆ ಉಪನಿಷತ್ಗಳಲ್ಲಿ ಹೇಗೆ ಕೃಷ್ಣನ ದೇಹ ಭೌತಿಕವಾದದಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಭಾವಾರ್ತದ ಭಗವಾನ್ ದೇ ಕೃಷ್ಣನ ದೇಹದ ದಿವ್ಯ ಗುಣಗಳ ಹೊರತಾಗಿಯೂ ದಿವ್ಯ ಗುಣ ಸಚ್ಚಿತ್ ಆನಂದವಾದದ್ದು ಅದು ದಿವ್ಯವಾದದ್ದು ಅದರ ಪೂರ್ಣ ಆನಂದ ಮತ್ತು ಜ್ಞಾನದ ಹೊರತಾಗಿಯೂ ಕೃಷ್ಣನ ಒಬ್ಬ ಸಾಮಾನ್ಯ ವ್ಯಕ್ತಿ ಎಂದು ಒಬ್ಬ ಅವನ ಅವ ಅಪಹಾಸ್ಯ ಮಾಡುವ ಭಗವದ್ಗೀತೆ ಅನೇಕ ತಥಾಕಥಿತ ಪಂಡಿತರು ಮತ್ತು ವ್ಯಾಖ್ಯಾನಕಾರರಿದ್ದಾರೆ ಎಷ್ಟೊಂದು ಜನ ಹೇಳ್ಕೋತಾರೆ ಆ ನಾವು ಭಗವದ್ಗೀತೆಯನ್ನು ಓದಿದೀವಿ ಭಗವದ್ಗೀತೆ ಮೇಲೆ ವ್ಯಾಖ್ಯಾನ ಬರೀತಾರೆ ಭಾಷ್ಯ ಬರೀತಾರೆ ಆದ್ರೆ ಅವ್ರ ಪ್ರಕಾರ ಕೃಷ್ಣ ಒಬ್ಬ ಸಾಮಾನ್ಯ ಜೀವಿ ಹ್ಮ್ ಕೃಷ್ಣನನ್ನ ಸಾಮಾನ್ಯ ಜೀವಿ ಅಂತ ತಿಳ್ಕೊಂಡು ಅವನೇ ಹೇಳಿರುವಂತ ಕೊಟ್ಟಿರೋ ಉಪದೇಶವನ್ನ ಹೇಗೆ ಅರ್ಥ ಮಾಡ್ಕೊಳಕ್ಕಾಗತ್ತೆ ವ್ಯಕ್ತಿಯನ್ನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಉದಾಹರಣೆಗೆ ಆ ಯಾರೋ ಒಬ್ರು ತುಂಬಾ ಆ ವಿಚಿತ್ರವಾದ ಸ್ವಭಾವವನ್ನು ಹೊಂದಿರ್ಬೋದು ಆ ಅವರು ಎಲ್ಲಕ್ಕೂ ಉಲ್ಟಾ ಹೇಳ್ತಾ ಇರ್ಬೋದು ಹ್ಮ್ ಊಟ ಮಾಡುದನ್ನ ಅಂದ್ರೆ ಮಾಡಿಲ್ಲ ಅಂದ್ರೆ ಮಾಡಿದೀನಿ ಅಂತ ಹೇಳ್ತಾ ಇರ್ಬೋದು ಉದಾಹರಣೆಗೆ ಇವಾಗ ಯಾರಿಗೆ ಗೊತ್ತೋ ಇವ್ರು ಯಾವ ಪ್ರಶ್ನೆ ಕೇಳಿದ್ರು ಈ ವ್ಯಕ್ತಿ ಉಲ್ಟಾ ಹೇಳ್ತಾರೆ ಅಂತ ಅವ್ರಗ್ ಮಾತ್ರ ಅವರ ಒಂದು ಮಾತು ಅರ್ಥ ಆಗತ್ತೆ ನಾ ಊಟ ಮಾಡಿದೀನಿ ಅಂದ್ರೆ ಅರ್ಥ ಅವ್ರು ಊಟ ಮಾಡಿಲ್ಲ ಅಂತ ಉದಾಹರಣೆ ಕೊಡ್ತಾ ಇದೀನಿ ಸುಮ್ನೆ ಅಂದ್ರೆ ಆ ವ್ಯಕ್ತಿಯನ್ನ ನಾವು ತಿಳ್ಕೊಳ್ದೇನೆ ಇದ್ರೆ ಅವ್ನು ಯಾರು ಅವನ ಗುಣಗಳು ಏನು ಎತ್ತ ಅಂತ ತಿಳ್ಕೊಳ್ದೇನೆ ಇದ್ರೆ ಅವ್ರ ಮಾತನ್ನ ನಾವು ಹೇಗೆ ಅರ್ಥ ಮಾಡ್ಕೊಳಕ್ ಆಗತ್ತೆ ಅದನ್ ಅದರ ಮೇಲೆ ನಾವು ಹೇಗೆ ವ್ಯಾಖ್ಯಾನ ಬರೋಕಾತೆ ಸಾಧ್ಯ ಇಲ್ಲ ಸೊ ಕೃಷ್ಣನ ಸನಾತನ ಸ್ಥಾನವನ್ನೇ ಅರ್ಥ ಮಾಡ್ಕೊಳ್ದೆ ಇರೋರು ಭಗವದ್ಗೀತೆಯನ್ನ ಹೇಗೆ ಅರ್ಥ ಮಾಡ್ಕೊಳಕ್ ಸಾಧ್ಯ ಅದಕ್ಕೆ ಭಕ್ತಿಯ ಮಾಭಿಜಾನಾತಿ ಕೃಷ್ಣ ಹೇಳ್ತಾನೆ ಭಕ್ತರ ಮಾತ್ರ ನಾನು ಅರ್ಥ ಮಾಡ್ಕೊಳಕ್ ಸಾಧ್ಯ ಯಾಕಂದ್ರೆ ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ ಕೇವಲ ಭಕ್ತರಿಂದ ಸಾಧ್ಯ ಭಕ್ತರು ಅವನನ್ನ ಅರ್ಥ ಮಾಡ್ಕೋತಾರೆ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೋತಾರೆ ಭಾಗವತವನ್ನು ಅರ್ಥ ಮಾಡ್ಕೋತಾರೆ ಇತರರಿಗೆ ಪಂಡಿತರಿಗೆ ಇದು ಸಾಧ್ಯ ಇಲ್ಲ ಹ್ಮ್ ಹಲವಾರು ಪಂಡಿತರು ಭಾಗ ಭಾರತದಲ್ಲಿ ಭಗವದ್ಗೀತೆಯ ಪಂಡಿತರು ಅಂತ ಅನ್ಸ್ಕೊಂಡಿರೋರು ಅವ್ರು ಹೇಳ್ತಾರೆ ಕೃಷ್ಣನಿಗೆ ಶರಣಾಗತ ಆಗೋ ಅವಶ್ಯಕತೆ ಇಲ್ಲ ಅವನಲ್ಲಿರೋ ಅಜಾತ ಅಂಶಕ್ಕೆ ಶರಣಾಗಬೇಕು ಅಂದ್ರೆ ಕೃಷ್ಣನೊಬ್ಬ ಸಾಮಾನ್ಯ ವ್ಯಕ್ತಿ ಅವನ ದೇಹದಲ್ಲಿ ಅಜಾತ ಅಂಶ ಅಂದ್ರೆ ಆ ಪರಮಾತ್ಮನಿದ್ದಾನೆ ಅವನಿಗೆ ಶರಣಾಗತ್ತಾಗಬೇಕು ಕೃಷ್ಣನ ದೇಹದಲ್ಲಿ ಪರಮಾತ್ಮ ಇಲ್ಲಿಂದ ಬರ್ತಾನೆ ಕೃಷ್ಣನೇ ಪರಮಾತ್ಮ ಪರಮಾತ್ಮನಾಗಿ ಅವನು ಭೌತಿಕ ಜಗತ್ತಿನಲ್ಲಿ ಎಲ್ಲರ ಎಲ್ಲಾ ಜೀವಿಗಳನ್ನು ಪ್ರವೇಶ ಮಾಡಿದಾನೆ ಹ್ಮ್ ಇನ್ನು ಅವನ ದೇಹದಲ್ಲಿ ಅವನು ಸಾಮಾನ್ಯ ಮನುಷ್ಯ ಅವನ ದೇಹದಲ್ಲಿ ಆ ಪರಮಾತ್ಮ ಇದ್ದಾನೆ ಅಂದ್ರೆ ಕೃಷ್ಣನ ಒಳಗೂ ಹೊರಗು ಏನು ವ್ಯತ್ಯಾಸ ಇಲ್ಲ ಎಲ್ಲಾ ಆಧ್ಯಾತ್ಮಿಕವಾದದ್ದು ಹ್ಮ್ ಪರಮಾತ್ಮ ಅವನಿಂದ ಬಂದಿದ್ದಾನೆ ಮತ್ತೆ ಆ ಪರಮಾತ್ಮ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಪರಮಾತ್ಮನ ಕೆಲಸವೇ ಇಲ್ಲ ಪರಮಾತ್ಮ ಇರೋದು ಬರೀ ಭೌತಿಕ ಜಗತ್ತಿನಲ್ಲಿ ವಿಷ್ಣುವಿನ ವಿಸ್ತರಣೆ ಅದರಿಂದ ಹೀಗೆ ಏನೂ ಗೊತ್ತಿರಲ್ಲ ಅವ್ರಿಗೆ ಭಗವದ್ಗೀತೆಯನ್ನು ತಿಳ್ಕೊಂಡಿದ್ದೀವಿ ಭಗವದ್ಗೀತೆಯ ಮೇಲೆ ಪುಸ್ತಕಗಳನ್ನ ಬರೀತಾರೆ ತನ್ನ ಹಿಂದಿನ ಉತ್ತಮ ಕರ್ಮದಿಂದಾಗಿ ಒಬ್ಬ ವಿದ್ವಾಂಸನು ಅಸಾಧಾರಣ ವ್ಯಕ್ತಿಯಾಗಿ ಜನಿಸಿರಬಹುದು ಆದರೆ ಶ್ರೀಕೃಷ್ಣನ ಈ ಪರಿಕಲ್ಪನೆ ಜ್ಞಾನದ ಅಭಾವದಿಂದ ಯಾಕೆ ಆಗಿರುತ್ತದೆ ಅವನು ವ್ಯಕ್ತಿ ಆಗಿರ್ಬೋದು ಪಂಡಿತ ಆ ಯಾಕೆ ತನ್ನ ಹಿಂದಿನ ಕರ್ಮದಿಂದಾಗಿ ಒಳ್ಳೆಯ ವಿದ್ವಾಂಸನಾಗಿರ್ಬೋದು ಆದ್ರೆ ಅವ್ನಿಗೆ ಕೃಷ್ಣನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಅದರಿಂದ ಅವನನ್ನು ಮೂಢ ಎಂದು ಕರೆಯಲಾಗುತ್ತದೆ ಕೃಷ್ಣ ಹೇಳ್ತಾನೆ ಇವನು ಮೂಢ ಅವನು ಪಂಡಿತನಾಗಿರ್ಬೋದು ಅದೇ ಅವನಿಗೆ ಕೃಷ್ಣ ಅರ್ಥ ಆಗ್ಲಿಲ್ಲ ಅಂದ್ರೆ ಅವನು ಮೂಢ ಯಾಕೆಂದರೆ ಮೂಡರು ಮಾತ್ರ ಕೃಷ್ಣನನ್ನು ಸಾಮಾನ್ಯ ಮನುಷ್ಯನಂದು ಪರಿಗಣಿಸುತ್ತಾರೆ ಯಾಕಂದ್ರೆ ಅವರಿಗೆ ಭಗವಂತನ ಮತ್ತು ಅವನ ವಿವಿಧ ಶಕ್ತಿಗಳ ಗೌಪ್ಯ ಚಟುವಟಿಕೆಗಳು ತಿರುವು ತಿಳಿದಿರುವುದಿಲ್ಲ ಗೌಪ್ಯ ಇದು ಆ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಆದ್ರೆ ಅರ್ಥ ಆಗಲ್ಲ ಇದು ಒಂಥರ ಹೆಂಗೆ ಅಂದ್ರೆ ಆ ಲಾಕ್ ಇದೆ ಕೀನು ಇದೆ ಆದ್ರೆ ಓಪನ್ ಮಾಡಕ್ಕಾಗಲ್ಲ ಆ ಅದಕ್ಕೆ ಏನೋ ಒಂದು ಮಂತ್ರ ಬೇಕು ಸೀಕ್ರೆಟ್ ಬೇಕು ಆ ಸೀಕ್ರೆಟ್ ಭಕ್ತಿ ಯಾರು ಭಕ್ತಿಯಲ್ಲಿ ತೊಡಗಿರ್ತಾರೋ ಅವ್ರು ಮಾತ್ರ ಈ ಭಗವದ್ಗೀತೆಯನ್ನ ಅದನ್ನ ನಿಜವಾಗ್ಲೂ ಅರ್ಥ ಮಾಡ್ಕೊಳಕ್ ಸಾಧ್ಯ ಹ್ಮ್ ಯಾಕಂದ್ರೆ ಎಲ್ಲವೂ ಕೊಟ್ಟಿದೆ ಭಗವದ್ಗೀತೆಯಲ್ಲಿ ಹನ್ನೆರಡನೇ ಅಧ್ಯಾಯದಲ್ಲಿ ಎಷ್ಟು ಸ್ಪಷ್ಟವಾಗಿ ಅರ್ಜುನ ಕೇಳ್ತಾ ಇದ್ದಾನೆ ಕೃಷ್ಣನ ನಾ ಕೃಷ್ಣ ನಿರಾಕಾರ ಅಂಶ ಒಳ್ಳೇದು ಸಾಕಾರ ಅಂಶದ ಆರಾಧನೆ ಒಳ್ಳೇದು ಕೃಷ್ಣ ಸ್ಪಷ್ಟವಾಗಿ ಸಾಕಾರ ರೂಪ ಅಂದ್ರೆ ನನ್ನ ರೂಪವನ್ನ ರೂಪಕ್ಕೆ ವಿಷ್ಣು ಕೃಷ್ಣನ ರೂಪಕ್ಕೆ ಆರಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಹಲವಾರು ಜನ ನಿರಾಕಾರವಾದಿಗಳು ಇಲ್ಲ ಇಲ್ಲ ಕೃಷ್ಣನ ಆ ನಿರಾಕಾರ ಅಂಶವೇ ಹೆಚ್ ಮಿಗಿಲಾದದ್ದು ಅಂತ ಹೇಳ್ತಾರೆ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿದೆ ಸೊ ಹೇಗೆ ಗೊತ್ತಾಗಲ್ಲ ಇವ್ರಿಗೆ ಓದ್ತಾ ಇದ್ದಾರೆ ಅರೆ ತಮಗೆ ಇಷ್ಟ ಬಂದಂಗ ಅರ್ಥ ಮಾಡ್ಕೋತಾರೆ ಯಾಕೆ ಅಂದ್ರೆ ಪರಂಪರೆಯಲ್ಲಿ ಬಂದಿರುವಂತಹ ಅಧಿಕಾರಿಗಳಿಂದ ಅವರು ಶ್ರವಣ ಮಾಡಲ್ಲ ತಮ್ಮ ಮೆದುಳಲ್ಲಿ ಎಷ್ಟು ಶಕ್ತಿ ಇದೆಯೋ ಅದನ್ನು ಉಪಯೋಗಿಸಿ ಎಷ್ಟು ಯಾವ ತರ ಅವರು ಅದಕ್ಕೆ ಅರ್ಥ ವಿವರಣೆ ಕೊಡಬೇಕು ಕೊಡ್ತಾರೆಲ್ಲ ಗೌಪ್ಯವಾದದ್ದು ಎಲ್ರಿಗೂ ಅರ್ಥ ಆಗ್ತಾ ಇರುವಂಥದ್ದು ಅದಕ್ಕೆ ಕೃಷ್ಣ ಹೇಳೋದು ಜನ್ಮ ಕರ್ಮಚ ಮೇ ದಿವ್ಯಂ ಏವಂ ಯೋ ವ್ಯಕ್ತಿ ತತ್ವತಃ ಯಾರು ನನ್ನ ಜನ್ಮ ಕರ್ಮ ಕ ಕರ್ಮಗಳನ್ನ ಕರ್ಮಗಳ ದಿವ್ಯತ್ವವನ್ನ ಯಾರು ಅರ್ಥ ಮಾಡ್ಕೊತಾರೋ ಅವ್ರ ಮತ್ತೆ ಜಗತ್ತಿಗೆ ಬರೋದಿಲ್ಲ ಸೊ ಸರಳ ಮಾತಿನಲ್ಲಿ ಹೇಳ್ಬೇಕಂದ್ರೆ ನಾವು ಭಗವದ್ಗೀತೆಯನ್ನ ಕೃಷ್ಣನ ಸ್ಥಾನವನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಮತ್ತೆ ಭೌತಿಕ ಜಗತ್ತಿಗೆ ಬರಲ್ಲ ಅಷ್ಟು ಪ್ರಬಲವಾದದ್ದು ಕೃಷ್ಣನ ಜ್ಞಾನ ಹ್ಮ್ ಅದನ್ನ ತಿಳ್ಕೊಳ್ದೆ ಇಷ್ಟ ಬಂದಂಗೆ ಏನಂದ್ರೆ ಅದು ಬರೀತಾರೆ ಭಗವದ್ಗೀತೆ ಅಂತ ಕೃಷ್ಣ ದೇವ ದೇಹವು ಸಂಪೂರ್ಣ ಜ್ಞಾನ ಮತ್ತು ಆನಂದದ ಒಂದು ಗುರು ಆಗಿದೆ ಅವನು ಎಲ್ಲದರ ಸ್ವಾಮಿ ಮತ್ತು ಯಾರಿಗಾದರೂ ಮುಕ್ತಿಯನ್ನು ದಯಪಾಲಿಸಬಲ್ಲನು ಎಂಬುದು ಅವರಿಗೆ ತಿಳಿದಿರುವುದಿಲ್ಲ ಅವನು ಮುಕ್ತಿಯನ್ನು ಕೊಡೋವನು ಹ ಯಾರಿಗೆ ಬ್ರಹ್ಮನಿಗೂ ಆಗಲ್ಲ ಶಿವನಿಗೂ ಆಗಲ್ಲ ಮುಕ್ತಿಯನ್ನು ಕೊಡೋವನು ಕೇವಲ ವಿಷ್ಣು ಕೃಷ್ಣ ಆ ಅಂತಹ ಮುಕ್ತಿಯನ್ನು ಕೊಡುವನು ಸಾಮಾನ್ಯ ಭೌತಿಕ ದೇವನ ಹೇಗೆ ಹೊಂದಿರೋದಕ್ಕೆ ಸಾಧ್ಯ ಕೃಷ್ಣನು ಅನೇಕ ದಿವ್ಯ ಗುಣಗಳನ್ನು ಹೊಂದಿರುವನು ಎಂಬುದು ಅವರಿಗೆ ತಿಳಿದಿಲ್ಲವಾದ್ದರಿಂದ ಅವರವನ ಅಪಾಸ್ಯ ಮಾಡುತ್ತಾರೆ ಹ ಕೃಷ್ಣನ ಎಂತಹ ಸುಂದರವಾದ ಅನೇಕ ಅದ್ಭುತ ದಿವ್ಯ ಗುಣಗಳು ಕೃಷ್ಣ ಹೊಂದಿದ್ದಾನೆ ಅದನ್ನು ಅವರು ಅರ್ಥ ಆಗಲ್ಲ ಯಾಕಂದ್ರೆ ಕೃಷ್ಣನ ಸಾಮಾನ್ಯ ವ್ಯಕ್ತಿಯಂತೆ ನೋಡ್ತಾರೆ ಕೃಷ್ಣನ ಅಲ್ಲದೆ ಈ ಭೌತಿಕ ಜಗತ್ತಿನಲ್ಲಿ ದೇವೋತ್ತಮ ಪರಮ ಪುರುಷನ ಅವತಾರವು ಅವನ ಅಂತರಂಗ ಶಕ್ತಿಯ ಅಭಿವ್ಯಕ್ತಿಯಾಗಿದೆ ಎಂಬುದು ಅವರಿಗೆ ತಿಳಿತಿರುವುದಿಲ್ಲ ಹ ಈ ಭೌತಿಕ ಜಗತ್ತಿಗೆ ಬಂದಾಗ ಕೃಷ್ಣ ಹೇಳ್ತಾನೆ ಆತ್ಮ ಮಾಯೆಯ ನನ್ನ ಆತ್ಮ ಮಾಯ ನನ್ನ ಮಾಯೆ ಅಂದ್ರೆ ನನ್ನ ಅಂತರಂಗ ಶಕ್ತಿಯಿಂದ ನಾನು ಅಭಿವ್ಯಕ್ತನಾಗ್ತೀನಿ ಇಲ್ಲಿ ಕಾಣಿಸ್ಕೋತೀನಿ ಹ್ಮ್ ಕೃಷ್ಣನ ಲೀಲೆ ಹೇಗೆ ಅಂದ್ರೆ ಕೃಷ್ಣನ ಹಲವಾರು ಶಕ್ತಿಗಳಿವೆ ಅದರಲ್ಲಿ ಆಧ್ಯಾತ್ಮಿಕ ಜಗತ್ತು ತನ್ನ ಅಂತರಂಗ ಶಕ್ತಿ ಅಥವಾ ಯೋಗ ಮಾಯೆಯಿಂದ ನಡೆಯುತ್ತೆ ಮತ್ತೆ ಭೌತಿಕ ಜಗತ್ತು ಮಹಾಮಾಯೆಯಿಂದ ನಡೆಯುತ್ತೆ ಈ ಯೋಗ ಮಾಯೆ ಸಕಲ ಲೀಲೆಗಳನ್ನ ನಡೆಸ್ತಾಳೆ ಭಗವಂತನ ಸಕಲ ಲೀಲೆಗಳನ್ನ ಉದಾಹರಣೆಗೆ ಇಲ್ಲಿ ಕೃಷ್ಣ ಭೌತಿಕ ಜಗತ್ತಿಗೆ ಬಂದಾಗ ಆ ದಾಮೋದರ ಲೀಲೆ ಆ ಕೃಷ್ಣನಿಗೆ ತನ್ನ ಸೊಂಟದ ಸುತ್ತಲೂ ಹೊರಳಕಲ್ಲಿಗೆ ಹಗ್ಗದಿಂದ ದಾರದಿಂದ ಕಟ್ಟಾಕ್ತಾಳೆ ಹ್ಮ್ ಆ ಆ ಒಂದು ಸನ್ನಿವೇಶದಲ್ಲಿ ಕೃಷ್ಣ ಭಗವಂತ ಈ ಸಂಪೂರ್ಣ ಸೃಷ್ಟಿಯನ್ನೇ ಮಾಡಿರೋನು ಅವನೇನ್ ತಪ್ಪಿಸ್ಕೊಳಕ್ ಕಷ್ಟನ ತಾಯಿಯಿಂದ ಆದ್ರೆ ಮಾಯೆ ಆ ಕೃಷ್ಣನಿಗೂ ಮರ್ತ ಹೋಗ್ಬಿಡತ್ತೆ ಅವನು ದೇವ್ರು ಅಂತ ಯಶೋದೆಗೂ ಗೊತ್ತಿಲ್ಲ ಅವನ್ ದೇವ್ರು ಅಂತ ಆದ್ರೆ ಆ ರೀತಿ ಯೋಗ ಮಾಯೆ ಸನ್ನಿವೇಶವನ್ನ ಸೃಷ್ಟಿ ಮಾಡ್ಬಿಡ್ತಾಳೆ ಮತ್ತೆ ಭಗವ ಕೃಷ್ಣ ಆ ತನ್ನ ತಾಯಿಯೊಂದಿಗೆ ಬಹಳ ಅದ್ಭುತವಾದ ಮಧುರವಾದ ಆ ಒಂದು ಬಾಲಕನಂತೆ ವರ್ತಿಸಿ ಆ ಒಂದು ರಸವನ್ನ ವಿನಿಮಯ ಮಾಡ್ತಾನೆ ಸೊ ದಿವ್ಯ ಗುಣಗಳು ಇದು ಕೃಷ್ಣ ಆಳ್ತಾ ಇದ್ದಾನೆ ಯಾರೋ ಇದನ್ನ ನೋಡ್ಬಿಟ್ಟು ಅದನ್ನೋ ನೋಡು ಕೃಷ್ಣ ಆಳ್ತಾ ಇದ್ದಾನೆ ಸಾಮಾನ್ಯ ವ್ಯಕ್ತಿ ಕೃಷ್ಣ ಆಳ್ತಾ ಇದ್ದಾನೆ ಯಾಕಂದ್ರೆ ಅವನು ಮಾತ್ಸಲ್ಯ ಬಾತ್ಸಲ್ಯ ಭಾವವನ್ನ ತನ್ನ ತಾಯಿಯೊಂದಿಗೆ ಹಂಚ್ಕೋಬೇಕು ಇಲ್ಲಾಂದ್ರೆ ಆ ರಸಕ್ಕೆ ಅರ್ಥವೇ ಇರೋದಿಲ್ಲ ಸಂಬಂಧಕ್ಕೆ ಅರ್ಥವೇ ಇರೋದಿಲ್ಲ ಅದಕ್ಕೋಸ್ಕರ ಅವನು ತನ್ನ ನಿಜವಾದ ನಾನು ದೇವರು ಅನ್ನೋ ಸ್ಥಾನವನ್ನ ಅವನು ತನ್ನ ಇಚ್ಛೆ ಪ್ರಕಾರ ಅವನು ಮರ್ತು ಬಿಡ್ತಾನೆ ಇದು ಅವನು ದಿವ್ಯ ಗುಣ ಅದನ್ನು ಭೌತಿಕವಾಗಿ ನಾವು ನೋಡ್ಬಾರ್ದು ಅಲ್ಲದೆ ಈ ಭೌತಿಕ ಜಗತ್ತಿನಲ್ಲಿನ ದೇವೋತ್ತಮ ಪರಮ ಪುರುಷನ ಅವತಾರವು ಅವನ ಅಂತರಂಗ ಶಕ್ತಿ ಅಭಿವ್ಯಕ್ತಿಯಾಗಿದೆ ಎಂಬುದು ಅವರಿಗೆ ತಿಳಿದಿರುವುದಿಲ್ಲ ಅವನು ಭೌತಿಕ ಶಕ್ತಿಯ ಯಜಮಾನ ಹಲವಾರು ಸ್ಥಳಗಳಲ್ಲಿ ವಿವರಿಸಲಾಗಿರುವಂತೆ ಮಮ ಮಾಯಾ ದುರತ್ಯಯ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಮಮ ಮಾಯಾ ದುರತ್ಯಯ ಮಾ ಪ್ರಪತ್ಯಂತೆ ಮಾಯಾ ಮೇತಾಂತರಂತಿದೆ ನನ್ನ ಮಾಯೆ ನನ್ನ ಶಕ್ತಿಯಾದ ಮಾಯೆ ಬಹಳ ಕಷ್ಟ ಅವಳನ್ನ ಅವಳು ಅವಳನ್ನ ದಾಟಿ ಹೋಗೋದು ಅಂತ ಹಿಡಿತವನ್ನ ಹಿಡ್ಕೊಂಡಿದ್ದಾಳೆ ಅವಳು ಈ ಭೌತಿಕ ಜಗತ್ತಿನಲ್ಲಿ ದುರ್ಗಾದೇವಿ ಹ್ಮ್ ಪ್ರಬಲಳ ಆದವಳು ಅವಳು ಹ ಆದ್ರೆ ಆ ಶಕ್ತಿ ಕೂಡ ನನ್ನ ನಿಯಂತ್ರಣದಲ್ಲಿದೆ ಅಂತ ಹೇಳ್ತಾ ಕೃಷ್ಣ ಅವನು ಭೌತಿಕ ಜಗತ್ತಿನ ಯಜಮಾನ ಅವನು ಹೇಗ್ ಸಾಮಾನ್ಯ ಜೀವಿಯಾಗಕ್ ಸಾಧ್ಯ ಮತ್ತು ಅವನಿಗೆ ಶರಣಾಗುವನು ಮಾತ್ರ ಈ ಭೌತಿಕ ಶಕ್ತಿಯ ನಿಯಂತ್ರಣದಿಂದ ಹೊರಬರಬಲ್ಲನು ಎಂದು ಭಗವಂತನು ಹೇಳುತ್ತಾನೆ ಭೌತಿಕ ಜ ಶಕ್ತಿ ಅಷ್ಟು ಪ್ರಬಲವಾಗಿದ್ದಾಳೆ ಅವಳಿಂದ ತಪ್ಪಸ್ಕೊಂಡು ಹೋಗಕ್ ಸಾಧ್ಯ ಇಲ್ಲ ಆದ್ರೆ ಯಾರು ಕೃಷ್ಣನಿಗೆ ಶರಣಾಗತರಾಗ್ತಾರೋ ಅವ್ರು ತಪ್ಸ್ಕೊಂಡು ಹೋಗ್ಬೋದು ಆ ಆ ಭೌತಿಕ ಶಕ್ತಿಯನ್ನು ಜಯಿಸೋ ಶಕ್ತಿ ಆ ಕೃಷ್ಣನಿಗೆ ಶರಣಾಗತನಾಗಿರೋವನಿಗೆ ಇರುವಾಗ ಇನ್ನು ಕೃಷ್ಣನಿಗೆ ಆ ಶಕ್ತಿಯನ್ನು ಜಯಿಸೋದಕ್ ಸಾಧ್ಯ ಇಲ್ವಾ ಅದು ಯಾವಾಗ್ಲೂ ಅವನ ಅಧೀನದಲ್ಲೇ ಇರುತ್ತೆ ಸೊ ಕೃಷ್ಣ ಸಾಮಾನ್ಯ ವ್ಯಕ್ತಿ ಅಲ್ಲ ಈ ಸಂಪೂರ್ಣ ಶಕ್ತಿಯನ್ನ ನಿಯಂತ್ರಿಸ್ತಾ ಇರೋವನು ಕೃಷ್ಣನಿಗೆ ಶರಣಾಗತ ಜೀವಿ ಆ ಕೃಷ್ಣನಿಗೆ ಶರಣಾದ ಜೀವಿಯು ಭೌತಿಕ ಶಕ್ತಿಯ ನಿಯಂತ್ರಣದಿಂದ ಹೊರಬಲ್ಲನಾದರೆ ಇಡೀ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿಯ ಲಯಗಳನ್ನು ನಡೆಸುವ ಭಗವಂತನು ನಮ್ಮಂತೆ ಒಂದು ಭೌತಿಕ ದೇವನ ಹೇಗೆ ತಾನೆ ಹೊಂದಬಲ್ಲನು ಏನ್ ತರ್ಕ ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿದ್ರೆ ಗೊತ್ತಾಗ್ಬಿಡುತ್ತೆ ಕೃಷ್ಣನ ಸ್ಥಾನ ಆದ್ದರಿಂದ ಕೃಷ್ಣನ ಈ ತೆರನಾದ ಪರಿಕಲ್ಪನೆಯು ಸಂಪೂರ್ಣ ಮೂರ್ಖತನವಾಗಿದೆ ಬುದ್ಧಿ ಇಲ್ಲದೇ ಇರೋ ಮಾತ್ರ ಈ ರೀತಿ ಯೋಚನೆ ಮಾಡಕ್ ಸಾಧ್ಯ ಯಾಕಂದ್ರೆ ಸ್ವಲ್ಪ ತರ್ಕದಿಂದ ಅರ್ಥ ಮಾಡ್ಕೋಬಹುದು ಆದರೆ ಮೂರ್ಖರು ಸಾಮಾನ್ಯ ಮನುಷ್ಯನಂತೆ ಕಾಣಿಸಿಕೊಳ್ಳುವ ದೇವತಾ ಪುರುಷನು ಎಲ್ಲಾ ಪರಮಾಣುಗಳ ಮತ್ತು ವಿಶ್ವರೂಪದ ಬೃಹತ್ ಅಭಿವ್ಯಕ್ತಿಯನ್ನು ನಿಯಂತ್ರಿಸಬಲ್ಲನು ಎಂಬುದನ್ನು ಗ್ರಹಿಸಲಾರರು ಅವರಿಗೆ ಯಾವುದು ಗೊತ್ತಾಗಲ್ಲ ಓ ವಿಶ್ವರೂಪ ಅವನಿಂದ ಬಂದಿರೋದು ಹ ಅವನಿಗೆ ಸಂಪೂರ್ಣ ಒಂದು ಅಣು ಪರಮಾಣುವನ್ನು ಕೂಡ ಅವನು ನಿಯಂತ್ರಿಸ್ತಾ ಇದ್ದಾನೆ ಇದೆಲ್ಲ ಅವ್ರಿಗೆ ಗೊತ್ತಾಗಲ್ಲ ಸೃಷ್ಟಿಯಾಗಾಯ್ತು ಏನೋ ಸ್ಫೋಟ ಆಯ್ತು ಸ್ಫೋಟದಿಂದ ಎಲ್ಲವೂ ಅದ್ಭುತವಾಗಿರುವಂತ ಸುಂದರವಾದ ಪ್ರಕೃತಿ ಎಲ್ಲವೂ ಹೊರಗಡೆ ಬಂದ್ಬಿಟ್ಟಿದೆ ಹೇಗೆ ಸಾಧ್ಯ ಮುಟ್ಟಾಳ್ತಾನ ಅಲ್ವಾ ಹ್ಮ್ ನಾನು ಮುಂಚೆನೂ ಹೇಳಿದ್ದೀನಿ ಯಾರ್ಯಾರು ಮನೆ ಕಟ್ಟಬೇಕು ಅಂದ್ರೆ ಒಂದ್ ಸೈಟಲ್ಲಿ ಅಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡಿ ನಿಮಗ್ ಬೇಕಾಗಿರೋ ರೀತಿಯಲ್ಲಿ ಮನೆ ಸೃಷ್ಟಿ ಆಗ್ಬಿಡ್ಬೇಕು ಯಾಕಂದ್ರೆ ವಿಜ್ಞಾನಿಗಳ ಪ್ರಕಾರ ಈ ಭೌತಿಕ ಜಗತ್ತು ಇದೇ ರೀತಿ ಆಗಿರೋದು ಯಾವ ಯಾವ ಇಂಜಿನಿಯರು ಇಲ್ಲ ಯಾವ ಆ ಸೃಷ್ಟಿಕರ್ತನು ಇಲ್ಲ ಏನೂ ಇಲ್ಲ ಸುಮ್ಮನೆ ಒಂದು ಸ್ಫೋಟ ಆಗತ್ತಾ ಸೊ ಸ್ವಲ್ಪ ತರ್ಕದಿಂದ ನಾವು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ನಾವು ಸಂಪೂರ್ಣವಾಗಿ ಶಾಲಾ ಕಾಲೇಜಲ್ಲಿ ಓದಿರೋ ಎಲ್ಲಾ ವಿಜ್ಞಾನವು ಸುಮ್ನೆ ಊಹಾಪೋಹ ಕುರುಡು ಕುರುಡಾಗಿ ಓದ್ಕೊಂಡು ಬಂದಿದ್ದೀವಿ ಅತಿ ದೊಡ್ಡದು ಮತ್ತು ಅತಿ ಚಿಕ್ಕದು ಅವರ ಪರಿಕಲ್ಪನೆಯನ್ನು ಮೀರಿರುತ್ತವೆ ಆದ್ದರಿಂದ ಮನುಷ್ಯನಂತಹ ಒಂದು ರೂಪವು ಏಕಕಾಲದಲ್ಲಿ ಅತಿ ದೊಡ್ಡದನ್ನು ಮತ್ತು ಅತಿ ಚಿಕ್ಕ ಚಿಕ್ಕದನ್ನು ನಿಯಂತ್ರಿಸಬಲ್ಲದು ಎಂಬ ಹೇಗೆ ಸಾಧ್ಯ ಎಂಬುದು ಅವರಿಗೆ ಅವರು ಕಲ್ಪಿಸಿಕೊಳ್ಳಲಾರ ಭಗವಂತ ಈ ಸಂಪೂರ್ಣ ಬ್ರಹ್ಮಾಂಡವನ್ನು ನಿಯಂತ್ರಿಸ್ತಾನೆ ಒಂದು ಅಣುವನ್ನು ನಿಯಂತ್ರಿಸ್ತಾನೆ ಹೇಗೆ ಒಬ್ಬ ವ್ಯಕ್ತಿ ಅಷ್ಟು ದೊಡ್ಡದನ್ನು ಅಷ್ಟು ಚಿಕ್ಕದನ್ನು ಎರಡನ್ನು ನಿಯಂತ್ರಿಸ ಸಾಧ್ಯ ಅರ್ಥ ಆಗಲ್ಲ ಅವ್ರಿಗೆ ವಾಸ್ತವವಾಗಿ ಅವನು ಅಪರಿಮಿತವಾದದ್ದನ್ನು ಮತ್ತು ಮಿತವಾದದ್ದನ್ನು ನಿಯಂತ್ರಿಸುತ್ತಿದ್ದರೂ ಕೂಡ ಅವನು ಎಲ್ಲಾ ಅಭಿವ್ಯಕ್ತಿಯಿಂದ ಬೇರೆ ಆಗಿರುತ್ತಾನೆ ಬೇರೆ ಆಗಿದ್ದಾನೆ ಭಗವಂತ ಈ ಭೌತಿಕ ಜಗತ್ತಿನಲ್ಲಿ ಇಲ್ಲ ಅವನು ತನ್ನ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಕ್ತರ ಜೊತೆ ಆನಂದದ ದಿವ್ಯ ಲೀಲೆಗಳಲ್ಲಿ ತೊಡಗಿದ್ದಾನೆ ಅವನ ಶಕ್ತಿಗಳು ಇವೆಲ್ಲವನ್ನ ನಡೆಸ್ತಾ ಇದೆ ಅವನ ಆದೇಶದ ಅನುಸಾರ ಓಕೆ ಈ ರೀತಿ ನಡಿಬೇಕು ಈ ರೀತಿ ನಡಿಬೇಕು ಎಲ್ಲ ಶಕ್ತಿಗಳಿಗೆ ಗೊತ್ತು ನಡ್ಕೋತಾ ಇವೆ ಹೇಗೆ ಒಬ್ಬ ಒಂದು ಕಂಪನಿ ಮಾಲೀಕ ಅವನೇನ್ ತನ್ನ ಫ್ಯಾಕ್ಟ್ರಿಯಲ್ಲಿ ಕೂತ್ಕೊಂಡು ಎಲ್ಲವನ್ನ ಹೇಳ್ಬೇಕಾಗಿಲ್ಲ ಅವನ್ ತನ್ನ ಮ್ಯಾನೇಜರ್ ಗಳಿಗೆ ಯಾರಿಗೆ ಎಲ್ಲರಿಗೂ ಹೇಳ್ಬಿಟ್ಟಿದ ಈ ರೀತಿ ಕೆಲಸ ಆಗ್ಬೇಕು ಇಷ್ಟು ಪ್ರೊಡಕ್ಷನ್ ಆಗ್ಬೇಕು ಇದಾಗ್ಬೇಕು ಅದಾಗ್ಬೇಕು ಅದ್ರ ಪ್ರಕಾರ ನಡೀತಾ ಇದೆ ಅಲ್ಲಿ ಇಲ್ಲ ಅಂದಿದ್ದಕ್ಕೆ ಅವನೊಬ್ಬ ಸಾಮಾನ್ಯ ಕೆಲಸಗಾರನ ಹೋಗ್ತಾನ ಅವನ ಅಚಿಂತ್ಯ ದಿವ್ಯ ಶಕ್ತಿಗೆ ಸಂಬಂಧಿತವಾಗಿ ಸ್ಪಷ್ಟವಾಗಿ ಹೇಳಲಾಗಿದೆ ಯೋಗಮೈಶ್ವರ್ಯಂ ಯೋಗಮೈಶ್ವರಂ ಕೃಷ್ಣನ ಶಕ್ತಿ ಬಹಳ ಅದ್ಭುತವಾದದ್ದು ಮನುಷ್ಯನಂತೆ ಕಾಣಿಸಿಕೊಳ್ಳುವ ಕೃಷ್ಣನು ಅಪರಿಮಿತವಾದದ್ದನ್ನು ಮತ್ತು ಮಿತವಾದದನ್ನು ಹೇಗೆ ನಿಯಂತ್ರಿಸಬಲ್ಲನು ಎಂಬುದನ್ನು ಮೂರ್ಖರು ಕಲ್ಪಿಸಿಕೊಳ್ಳಲಾರರು ಆದರೂ ಶುದ್ಧ ಭಕ್ತರಾದವರು ಇದನ್ನು ಅಂಗೀಕರಿಸುತ್ತಾರೆ ಏಕೆಂದ್ರೆ ಕೃಷ್ಣನು ಅಹ್ ದೇವತಮ ಪರಂಪುಷ ಎಂಬುದು ಅವರಿಗೆ ತಿಳಿದಿರುತ್ತದೆ ಆದ್ದರಿಂದ ಅವರು ಅವನಿಗೆ ಸಂಪೂರ್ಣವಾಗಿ ಶರಣಾಗುತ್ತಾರೆ ಸೊ ಯಾವಾಗ ನಮ್ಗೆ ಕೃಷ್ಣನ ಸ್ಥಾನದ ಅರಿವು ಆಗುತ್ತೋ ಆವಾಗ ನಾವು ಕಣ್ಣು ಮುಚ್ಕೊಂಡು ಅವನಿಗೆ ಶರಣಾಗತರಾಗುವುದು ಯಾಕೆ ಎಲ್ಲವನ್ನೂ ನಿಯಂತ್ರಿಸವನು ಎಲ್ಲವೂ ಅವನ ಅಧೀನದಲ್ಲಿದೆ ಮತ್ತೆ ಅವನು ನಮ್ಗೆ ಭಗವದ್ಗೀತೆ ಐದನೇ ಅಧ್ಯಾಯದಲ್ಲಿ ಹೇಳಿದಾನೆ ಭೋಕ್ತಾರಾಮ್ ಯಗತ್ತ ಯಕ್ಮಂತಪ್ಪ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಮ್ ಎಲ್ಲಾ ಜೀವಿಗಳ ಸುಹೃದಿ ನಾನು ಹಾ ಅವರ ಹಿತಾಸಕ್ತಿಯನ್ನ ಬಯಸ್ತಾ ಇರೋನು ಅವನ ಸ್ನೇಹಿತ ಆದ್ರೆ ಎಲ್ಲವನ್ನು ನಾನ್ ನಿಯಂತ್ರಿಸ್ತೀನಿ ಸೊ ಇಂತಹ ವ್ಯಕ್ತಿಗೆ ಶರಣಾಗತರಾಗೋದ್ರಲ್ಲಿ ಏನು ತೊಂದರೆ ಹ್ಮ್ ಸೊ ಅದರಿಂದ ಯಾರು ಭಕ್ತರು ಇದನ್ನ ತಿಳ್ದಿರ್ತಾರೋ ಅವರು ಸಂಪೂರ್ಣವಾಗಿ ಶರಣಾಗತರಾಗ್ತಾರೆ ಮತ್ತೆ ಶರಣಾಗತಿಯ ಮುಂದಿನ ಹಂತ ಏನು ಅವನಿಗೆ ಅವನ ಸೇವೆಯಲ್ಲಿ ತೊಡಗ್ತಾರೆ ಯಾರಿಗೆ ಶರಣಾಗತರಾಗ್ತೀವೋ ಅವರಿಗೆ ಸೇವೆ ಮಾಡ್ಬೇಕು ಸರಳವಾದ ವಿಷಯ ಸೊ ನಾವು ಸುಮ್ನೆ ತಾತ್ವಿಕವಾಗಿ ಈ ಎಲ್ಲ ಕಥೆಗಳನ್ನ ಕೇಳ್ತಾ ಇರೋದು ಆದ್ರೆ ಯಾವ ಸೇವೆಯಲ್ಲೂ ತೊಡಗ್ತಾ ಇದ್ರೆ ಹ್ಮ್ ನಾವು ಕೃಷ್ಣನ ಭಕ್ತರಾಗಕ್ ಸಾಧ್ಯವೇ ಇಲ್ಲ ಸೇವಕ ಅಂದ್ರೆ ಸೇವೆ ಅನ್ನೋದು ಜೊತೆಗೆ ಇರೋದು ನಾ ಭಗವಂತನ ಸೇವಕರಾಗಿದ್ರೆ ನಾವು ಸೇವೆಯಲ್ಲಿ ತೊಡಗದೆ ಇದ್ರೆ ಏನ್ ಅರ್ಥ ಆಯ್ತು ಹ್ಮ್ ಹ್ಮ್ ಅದಕ್ಕೆ ಎಲ್ಲರೂ ಕೂಡ ಪ್ರಚಾರ ಮಾಡಬೇಕು ಅದು ಒಂದು ಭಗವಂತನಿಗೆ ಬಹಳ ಪ್ರಿಯವಾದ ಸೇವೆ ಕೃಷ್ಣ ಭಗವದ್ಗೀತೆ ಎಲ್ಲ ಆಮೇಲೆ ಹೇಳ್ತಾನೆ ಹ್ಮ್ ಹನ್ನೆರಡನೇ ಅಧ್ಯಾಯದಲ್ಲಿ ಯಾರು ಯಾ ಕೊನೆಯಲ್ಲಿ ಹ್ಮ್ ಹದಿನೆಂಟನೇ ಅಧ್ಯಾಯದಲ್ಲಿ ಯಾರು ನನ್ನ ಪ್ರ ನನ್ನ ವಿಷಯವಾಗಿ ಭಗವದ್ಗೀತೆಯನ್ನ ಯಾರು ಪ್ರಚಾರ ಮಾಡ್ತಾರೋ ನನಗೆ ಎಲ್ಲರಿಗಿಂತ ಪ್ರಿಯರು ಸೊ ಇದೊಂದು ಸೇವೆ ಇದೆ ಇಲ್ಲಾಂದ್ರೆ ಪ್ರತಿದಿನ ಜಪದ ಸೇವೆ ಇದೆ ಪ್ರತಿದಿನ ಭೋಗ ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸುವ ಸೇವೆ ಇದೆ ಪ್ರತಿ ಭಾನುವಾರ ನಮ್ಮ ಶೇಷಾದ್ರಿಪುರಂ ದೇವಸ್ಥಾನದಲ್ಲಾಗ್ಲಿ ಆ ನಮ್ಮ ಜೆ ಪಿ ನಗರ್ ಕೇಂದ್ರದಲ್ಲಾಗ್ಲಿ ಕಾರ್ಯಕ್ರಮಗಳಿವೆ ಅಲ್ಲಿ ಬಂದು ಸೇವೆಯಲ್ಲಿ ತೊಡಗಬಹುದು ನೀವು ಹ್ಮ್ ಬಹಳ ಬೇಗ ಹುಳಿ ಮಾವನಲ್ಲಿ ಕಾರ್ಯಕ್ರಮ ಶುರು ಮಾಡ್ತೀವಿ ಅಲ್ಲೂ ಬಂದು ಸೇವೆಯಲ್ಲಿ ತೊಡಗಬಹುದು ಎಲ್ಲೋ ಅಂತೂ ಭಗವಂತನ ಸೇವೆಯಲ್ಲಿ ತೊಡಗಬೇಕಿಲ್ಲ ಅಂದ್ರೆ ಸೇವಕ ಅನ್ನೋದರ ಅರ್ಥವೇನು ಭಗವಂತನು ಮನುಷ್ಯನಂತೆ ಗೋಚರಿಸುವುದರ ಕುರಿತಾಗಿ ನಿರಾಕಾರವಾದಿಗಳು ಮತ್ತು ಸಹಕಾರ ನಡುವೆ ಅನೇಕ ವಿವಾದಗಳಿವೆ ಆದರೆ ಕೃಷ್ಣ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲಿರುವ ಅಧಿಕೃತ ಗ್ರಂಥಗಳಾದ ಭಗವದ್ಗೀತೆ ಮತ್ತು ಭಾಗವತಗಳನ್ನು ನಾವು ಸಮಾಲೋಚಿಸಿದರೆ ಕೃಷ್ಣನು ದೇವೋತ್ತಮ ಪರಮ ಪುರುಷ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳುವು ಒಳ್ಳೆವು ಸುಮ್ಮನೆ ಭಗವದ್ಗೀತಾ ಭಾಗವತವನ್ನು ಹೋದರೆ ನಮ್ಗೆ ಗೊತ್ತಾಗತ್ತೆ ಕೃಷ್ಣ ದೇವೋತ್ತಮ ಪರಮ ಪುರುಷ ಅಂತ ದೊಡ್ಡ ವಿಷಯ ಅಲ್ಲ ಹ ಶ್ರೀಮದ್ ಭಾಗವತದ ಮೊದಲ ಸ್ಕಂದದ ಮೊದಲ ಅಧ್ಯಾಯದಲ್ಲಿ ಶೌನಕ ನೇ ಶೌನಕರ ನೇತೃತ್ವದಲ್ಲಿ ದರ್ಶಿಗಳು ಶ್ಲೋಕವನ್ನು ಹೇಳ್ತಾರೆ ಕೃತವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ಅತಿಮರ್ತ್ಯಾನಿ ಭಗವಾನ್ ಗೂಢ ಕಪಟ ಮಾನುಷ್ವಾನ್ ಕಿಲ ಕರ್ಮಾಣಿ ಸಹ ರಾಮೇಣ ಕೇಶವ ರಾಮೇಣ ರಾಮ ಅಂದ್ರೆ ಬಲರಾಮ ರಾಮೇಣ ಬಲರಾಮನ ಜೊತೆ ಕೇಶವ ಕೃಷ್ಣ ಅತಿಮರ್ತ್ಯಾನಿ ಅತಿಮರ್ತ್ಯಾನಿ ಭಗವಾನ್ ಕೂಡ ಕಪಟ ಮಾನುಷ್ಯ ಕಪಟ ಮಾನುಷ ಅಂದ್ರೆ ಮನುಷ್ಯನಂತೆ ಕಾಣ್ತಾ ಹ್ಮ್ ಮನುಷ್ಯನಂತೆ ಕಾಣ್ತಾ ಅವನು ಅತಿಮರ್ತ್ಯಾನಿ ಅತಿಮಾನುಷ ಕಾರ್ಯಗಳನ್ನ ಮಾಡ್ತಾ ಮಾಡ್ದಸಗದ ಹ್ಮ್ ಸೊ ಭಾಗವತದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅವನು ಮನುಷ್ಯನಂತೆ ಆದ್ರೆ ಅತಿಮಾನುಷ ಕೆಲಸಗಳನ್ನ ಮಾಡ್ದ ಹೌದು ಅತಿಮಾನುಷ ಕೆಲಸ ಹ ಚಿಕ್ಕ ಮಗುವಾಗಿದ್ದಾಗ ಪೂತನೆಯನ್ನ ಇನ್ನು ಹಾಲು ಕುಡಿಯೋ ಸ್ಥಿತಿಯಲ್ಲಿದ್ದ ಆಗ ಅವಳನ್ನ ಸಾಕೊಲ್ತಾನೆ ಮೂರು ತಿಂಗಳಲ್ಲಿ ಶಕಟಾಸುರನ ಒಂದು ಇದರಿಂದ ಪ್ರವೇಶ ಮಾಡಿರ್ತಾನೆ ಹ್ಮ್ ಶಕಟಾಸುರ ಕಾರ್ಟ್ ಕಾರ್ಟ್ ಗಾಲಿ ಆ ಅದರ ಚಕ್ರದಲ್ಲಿ ಆ ಸೇರ್ಕೊಂಡಿರ್ತಾನೆ ಅವನನ್ನ ಕೊಲ್ತಾನೆ ಋಣವರ್ತನನ್ನ ಕೊಲ್ತಾನೆ ಆ ಗೋವರ್ಧನ ಬೆಟ್ಟವನ್ನ ಎತ್ತಾನೆ ಅತಿಮಾನುಷ ಅಲ್ಲದೆ ಏನಿದ್ವಲ್ಲ ಇದೇನು ಕಲ್ಪನೆ ಯಾರ್ದ ಕಲ್ಪನೆ ಅನ್ನ ಇರ್ಬೇಕಾ ಮನುಷ್ಯನಂತೆ ಕಾಣೋದು ಯಾಕೆ ಇಂತ ಮೂಡರೋ ದಿಗ್ಭ್ರಮಿತರಾಗ್ಲಿ ಅಂತ ಅಂದ್ರೆ ಬಹಳ ಅಮೂಲ್ಯವಾದದ ಯಾವ್ದಾದ್ರು ವಸ್ತುವನ್ನ ಬಹಳ ಸರಳವಾಗಿ ಯಾರಿಗೂ ಸಿಗೋದಿಲ್ಲ ಎಲ್ಲರಿಗೂ ಸಿಗೋದಿಲ್ಲ ಸೊ ಅಮ್ ಅತ್ಯಮೂಲ್ಯವಾದ ಕೃಷ್ಣನನ್ನ ಯಾರು ಪಡ್ಕೋಬಹುದು ಯಾರು ಅವನ ಸ್ಥಾನವನ್ನ ಅರ್ಥ ಮಾಡ್ಕೋತಾರೋ ಅವರು ಮಿಕ್ಕಿದ ಮಿಕ್ಕಿದ್ದ ಎಲ್ಲರಿಗೂ ಅವನು ಎಲ್ಲರನ್ನು ದಿಗ್ಭ್ರಮೆ ಕೊಡಿಸ್ತಾನ ಅದಕ್ಕೆ ಈಶೋಪನಿಷದಲ್ಲಿ ಹಿರಣಯೇನ ಪಾತ್ರೇನ ಸತ್ಯಶಾಪಿ ಹಿತ ಮುಖಂ ತತ್ವಂಪೂಷಣ ಪಾವೃಣ ಸತ್ಯ ಧರ್ಮ ದೃಷ್ಟಿ ಸೊ ಕೃಷ್ಣನನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಮಾಯೆಯ ಪರದೆ ಇದೆ ಆ ಪರದೆಯ ಆಚೆ ನೋಡಿದ್ರೆ ಮಾತ್ರ ನಮಗೆ ಕೃಷ್ಣ ಯಾರು ಅಂತ ಗೊತ್ತ ಅರೆ ಸಾಮಾನ್ಯ ಜೀವಿಗಳು ಆ ಪರದೆಯಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ ಓ ಪರದೆ ಮಾತ್ರ ಕಾಣ್ತಾ ಇದೆ ಕೃಷ್ಣ ಕಾಣ್ತಾನೆ ಇಲ್ಲ ಬರೀ ಬೆಳಕು ಕಾಣ್ತಾ ಇದೆ ಇಲ್ಲಿ ಪ್ರಭೆ ಮಾತ್ರ ಕಾಣ್ತಾ ಇದೆ ಕೃಷ್ಣ ಯಾವ ರೂಪವೂ ಕಾಣ್ತಾ ಇಲ್ಲ ಆದ್ರಿಂದ ಕೃಷ್ಣನಿಗೆ ರೂಪ ಇಲ್ಲ ಯಾಕಂದ್ರೆ ಪರದೆ ಆವರಿಸಿದೆ ನಮ್ಮ ದೃಷ್ಟಿಯನ್ ದೃಷ್ಟಿಯನ್ನ ಹ್ಮ ಕೃಷ್ಣನು ಈ ಭೂಮಿಯ ಮೇಲಿದ್ದಾಗ ಅವನು ಮಾಡಿದ ಅದ್ಭುತ ಕಾರ್ಯಗಳನ್ನು ಯಾವ ಮನುಷ್ಯನೂ ಮಾಡಲಾರ ಆ ಯಾರು ಹೇಳ್ತಾರೆ ಓ ಕೃಷ್ಣ ಸಾಮಾನ್ಯ ಮನುಷ್ಯ ಹೌದು ಹದಿನಾರು ಸಾವಿರ ನೂರ ಎಂಟ ಪತ್ನಿಯರನ್ನ ವಿವಾಹವಾದ ಒಂದೇ ಸಮಯದಲ್ಲಿ ಹದಿನಾರು ಸಾವಿರ ಪತ್ನಿಯರನ್ನು ಮದುವೆ ಆಗ್ತಾನೆ ನೂರು ಹದಿನಾರು ಸಾವಿರ ನೂರು ಪತ್ನಿಯರನ್ನ ಮಹಿಳೆಯರನ್ನ ಒಂದೇ ಸತಿ ಒಂದೇ ಸಮಯದಲ್ಲಿ ಬೇರೆ ಬೇರೆ ಕೊಠಡಿಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಏಕ ಕಾಲದಲ್ಲಿ ಮದುವೆ ಆಗ್ತಾನೆ ಹದಿನಾರು ಸಾವಿರ ನೂರ್ ಸಾಮಾನ್ಯ ಒಬ್ಬ ಮನುಷ್ಯ ನೂರ ಹತ್ತರಷ್ಟು ವಿಸ್ತರಿಸ್ಕೋಬಹುದಂತೆ ತನ್ನನ್ನು ತಾನು ಹತ್ತು ಅಷ್ಟೇ ಹದಿನಾರು ಸಾವಿರ ನೂರಲ್ಲ ಯಾರ್ ಇದನ್ನ ತನ್ನ ತಂದೆ ತಾಯಿಯರಾದ ವಸುದೇವ ಮತ್ತು ದೇವಕಿಯರ ಎದುರು ಕಾಣಿಸಿಕೊಂಡಾಗ ಕೃಷ್ಣನು ಚತುರ್ಭುಜನಾಗಿ ಕಾಣಿಸಿಕೊಂಡನು ಯಾರು ಸಾಮಾನ್ಯ ಮನುಷ್ಯ ಚತುರ್ಭುಜ ರೂಪವನ್ನು ತಳಿಯಕಾಗತ್ತ ಆಮೇಲೆ ವಿಶ್ವರೂಪವನ್ನು ತೋರ್ಸಕ್ಕಾಗತ್ತ ಆಮೇಲೆ ತಿರ್ಗಾ ಎರಡು ಕೈಗಳ ರೂಪವನ್ನು ತೋರ್ಸಕ್ಕಾಗತ್ತ ಚತುರ್ಭುಜ ರೂಪವನ್ನು ತೋರ್ಸ್ತಾನೆ ಆಮೇಲೆ ತಂದೆ ತಾಯಂದ್ರ ಕೇಳ್ಕೋತಾರೆ ಅವಾಗ ಸಾಮಾನ್ಯ ಮಗುವಾಗಿ ಆಗ್ತಾನೆ ಆಗತ್ತಾ ಯಾರಿಗಾದ್ರೂ ಸಾಮಾನ್ಯ ಮನುಷ್ಯನಿಗೆ ಆಗತ್ತಾ ಭಾಗವತದಲ್ಲಿ ಹೇಳಲಾಗಿರುವಂತೆ ಬಭುವ ಪ್ರಾಕೃತ ಶಿಶು ಸಾಮಾನ್ಯ ಮನುಷ್ಯನಂತೆ ಆದನು ಮನುಷ್ಯನಂತೆ ಕಾಣಿಸಿಕೊಂಡದ್ದು ಅವನ ದಿವ್ಯ ದೇಹದ ಒಂದು ವೈಶಿಷ್ಟ್ಯ ಎಂಬುದನ್ನು ಇಲ್ಲಿ ಮತ್ತೆ ಸೂಚಿಸಲಾಗಿದೆ ಯಾಕಂದ್ರೆ ಆ ಮನುಷ್ಯನಂತಿರೋ ರೂಪ ಅವನ ನಿಜವಾದ ಶಾಶ್ವತ ಸನಾತನ ರೂಪ ಆ ರೂಪದ ಆಧಾರದ ಮೇಲೆ ಮನುಷ್ಯನಿಗೆ ರೂಪ ಸಿಕ್ಕಿರು ಮನುಷ್ಯನ ರೂಪ ಅವನ ರೂಪದ ಮೇಲೆ ಆಧಾರಿತವಾಗಿ ಹ್ಮ್ ಅದರಿಂದ ನಾವು ಹನ್ನೊಂದನೇ ಅಧ್ಯಾಯದಲ್ಲೂ ನೋಡ್ತೀವಿ ನೋಡಿದೀವಿ ನೋಡ್ತೀವಿ ಮುಂದೆ ವಿಶ್ವರೂಪವನ್ನ ತೋರಿಸಿದಾಗ ಅವಾಗ್ಲೂ ಕೃಷ್ಣ ಅರ್ಜುನ ಕೃಷ್ಣನ್ಗೆ ಹೇಳ್ತಾನೆ ನಿನ್ನ ಮಾನುಷ ರೂಪವನ್ನು ತೋರ್ಸಪ್ಪ ಅಂದ್ರೆ ನಿನ್ನ ನಿಜವಾದ ಸಾಮಾನ್ಯ ರೂಪವನ್ನ ತೋರಿಸುವ ಹ್ಮ್ ಅದರಿಂದ ಕೃಷ್ಣನ ಅಪಹಾಸ್ಯ ಮಾಡುವ ಮತ್ತು ಮಾಯಾವಾದಿ ತತ್ವಶಾಸ್ತ್ರ ಮಾಯಾವಾದಿ ತತ್ವಶಾಸ್ತ್ರ ಅಂದ್ರೆ ಕೃಷ್ಣನಿಗೆ ರೂಪ ಇಲ್ಲ ಕೃಷ್ಣ ನಿರಾಕಾರ ಕೃಷ್ಣನಿಗೆ ಅಂಗಾಂಗಗಳಿಲ್ಲ ಕೃಷ್ಣನಿಗೆ ಆ ಏನೂ ಇಲ್ಲ ಸುಮ್ಮನೆ ಅವನು ಕೃಷ್ಣನ ರೂಪ ಏನೋ ಅದು ಸುಮ್ನೆ ಭೌತಿಕವಾದದ್ದು ತಾತ್ಕಾಲಿಕವಾದದ್ದು ಇದು ಮಾಯವಾದಿಗಳು ಹ ಅವರು ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಹೇಳ್ತಾರೆ ಹ್ಮ್ ಅದಕ್ಕೆ ಬೇರೆ ಬೇರೆ ರೀತಿಯ ಆ ಶಾಸ್ತ್ರವನ್ನು ಉಪಯೋಗಿಸಿ ಅದಕ್ಕೆ ಉಲ್ಟಂಪಲ್ಟ ವಿವರಣೆಯನ್ನ ಕೊಡ್ತಾರೆ ಹ್ಮ್ ರೌಪಾದ್ರಿ ಇನ್ನೊಂದು ಹೇಳ್ತಾರೆ ಕೃಷ್ಣನ ಸ್ಥಾನ ಏನು ಅಂದ್ರೆ ಹ ಅವನು ದೇವಸ್ಥಾನದಲ್ಲಿರುವ ಭಗವಂತನ ರೂಪವಾದ ಅರ್ಚಾ ಮೂರ್ತಿಗೆ ಗಮನವನ್ನು ಕೊಡುವ ಆರಂಭ ಸೊ ಭಗವಂತ ಅರ್ಚಾವಿಗ್ರಹ ರೂಪವನ್ನು ಕೂಡ ಪ್ರವೇಶ ಮಾಡ್ತಾನೆ ಸಾಮಾನ್ಯ ವ್ಯಕ್ತಿಗದಕ್ಕೆ ಸಾಧ್ಯನಾ ಹ್ಮ್ ಆರಂಭಿಕ ಭಕ್ತ ಯಾರು ದೇವಸ್ಥಾನಕ್ಕೆ ಹೋಗ್ತಾನೆ ಆ ಆದರೆ ಅವನಿಗೆ ದೇವಸ್ಥಾನದಲ್ಲಿ ಭಗವಂತ ಇದ್ದಾನೆ ಅಂತಾನೆ ಗೊತ್ತಿಲ್ಲ ಸುಮ್ಮನೆ ಮೂರ್ತಿಗೆ ಆರಾಧನೆ ಅಂತ ಹ್ಮ್ ಮೂರ್ತಿ ಅಲ್ಲ ಅದು ಸ್ವಯಂ ಭಗವಂತ ಅಲ್ಲಿ ಸ್ಥಿತನಾಗಿದ್ದಾನೆ ಪ್ರಾಣ ಪ್ರತಿಷ್ಠಾಪನೆ ಅದರಿಂದ ಮತ್ತೆ ನಿಜವಾದ ಭಕ್ತ ದೇವಸ್ಥಾನದಲ್ಲಿ ಭಗವಂತನನ್ನ ನೋಡ್ತಾನೆ ಅಲ್ಲದೆ ಪ್ರತಿಯೊಬ್ಬ ಜೀವಿಯಲ್ಲೂ ಕೂಡ ಭಗವಂತನನ್ನು ನೋಡ್ತಾನೆ ಪರಮಾತ್ಮನಾಗಿ ಸೊ ಅದರಿಂದ ಸುಮ್ನೆ ಭಗವಂತನ ದೇವಾಲಯಕ್ಕೆ ಗೌರವವನ್ನು ಅರ್ಪಿಸೋದೊಂದೇ ಅಲ್ಲ ಸಾಲದು ಭಕ್ತರಿಗೂ ಗೌರವವನ್ನು ಅರ್ಪಿಸ್ಬೇಕು ಅಂತಿಮವಾಗಿ ಪ್ರತಿಯೊಂದು ಜೀವಿಗೂ ಗೌರವವನ್ನು ಅರ್ಪಿಸ್ಬೇಕು ಹ್ಮ್ ಅದ್ರಿಂದ ಈ ಎಲ್ಲಾ ಆಧಾರಗಳ ಮೇಲೆ ನಾವು ಬಹಳ ಸ್ಪಷ್ಟವಾಗಿ ಸುಲಭವಾಗಿ ಅರ್ಥ ಮಾಡ್ಕೊಂಡ್ಬಿಡ್ಬೋದು ಕೃಷ್ಣ ಸಾಮಾನ್ಯ ಜೀವಿಯಲ್ಲ ಮನುಷ್ಯನಲ್ಲ ಅಥವಾ ಯಾವುದೋ ತಾತ್ಕಾಲಿಕ ರೂಪವನ್ನು ಪಡೆದಿರುವಂತಹ ಆ ನಿರಾಕಾರ ಶಕ್ತಿಯಲ್ಲ ದೇವೋತ್ತಮ ಪರಮ ಪುರುಷ ವ್ಯಕ್ತಿ ಹ ಪುರುಷ ವ್ಯಕ್ತಿ ಅದ್ಭುತವಾದ ಲೀಲೆಗಳನ್ನ ನಡೆಸ್ತಾನೆ ಅದ್ಭುತವಾದ ಶಕ್ತಿಗಳನ್ನ ಹೊಂದಿದ್ದಾನೆ ಅವನ ಸ್ಥಾನವನ್ನು ನಾವು ಭಗವದ್ಗೀತೆಯಿಂದಲೇ ಭಗವದ್ಗೀತೆ ಆ ಆಧ್ಯಾತ್ಮಿಕ ಜ್ಞಾನದ ಆರಂಭಿಕ ಪುಸ್ತಕ ಅಂತ ಹೇಳ್ತಾರೆ ಅದರಲ್ಲೇ ಕೃಷ್ಣ ಎಷ್ಟು ಸ್ಪಷ್ಟವಾಗಿ ತನ್ನ ಬಗ್ಗೆ ವಿವರಿಸಿದ್ದಾನೆ ಯಾವ ಸಂದೇಹವೂ ಇರಕ್ಕೆ ಸಾಧ್ಯವೇ ಇಲ್ಲ ಅರೆ ಮೂಢರು ಮಾತ್ರ ಯಾರು ಭಗವಂತನ ಅಪಹಾಸ್ಯ ಮಾಡ್ತಾರೋ ಮಾತ್ ಅವ್ರಿಗೂ ಮಾತ್ರ ಇದ್ ಯಾವ್ದು ಅರ್ಥ ಆಗಲ್ಲ ಹ್ಮ್ ಸೊ ಇದೆಲ್ಲ ನಾವು ಯಾಕೆ ಈ ಭಾವಾರ್ಥಗಳನ್ನೆಲ್ಲ ಇಷ್ಟು ಆಳವಾಗಿ ಓದ್ಬೇಕು ಯಾಕಂದ್ರೆ ಕೃಷ್ಣನ ಬಗ್ಗೆ ತಪ್ಪು ತಿಳ್ಕೊಂಡಿರೋ ಸಾಕಷ್ಟು ಜನ ಇದ್ದಾರೆ ಇನ್ನು ಕೆಲವರು ಹೇಗೆ ಯೋಚನೆ ಮಾಡ್ತಾರೆ ಓಹ್ ಕೃಷ್ಣ ಎಲ್ಲ ಅನೈತಿಕ ಕೆಲಸಗಳಲ್ಲಿ ತೊಡಗಿದ್ದ ಹ ಹೇಗೆ ದೇವ ದೇವರು ಅಂತ ನಾನ್ ಪರಿಗಣನೆ ಮಾಡಕ್ಕಾಗತ್ತೆ ಬೇರೆ ತರಹ ಮೂಡರು ಇವರು ಆ ಇವರ ಪ್ರಕಾರ ಉದಾಹರಣೆಗೆ ಒಬ್ಬ ರಾಜ ಇದ್ದಾನೆ ಆ ರಾಜನ ಕಾನೂನು ರಾಜ ಸೃಷ್ಟಿ ಮಾಡಿರೋ ಕಾನೂನು ಅವನ ಹಾಡ ಹಿಡಿತದಲ್ಲಿರುತ್ತೆ ಹ ಅವನೇನಾದ್ರೂ ಒಂದ್ಸತಿ ಕಾರಾಗೃಹಕ್ಕೆ ಹೋದ್ರೆ ಆ ಅವನನ್ನ ಬೇರೆಯವ್ರ ತರ ಹಿಡಿದು ಬಂಧಿಸಿ ಅವನಿಗೆ ಶಿಕ್ಷೆಯನ್ನ ಕೊಡಕ್ ಸಾಧ್ಯ ಇಲ್ಲ ಹ್ಮ್ ಕಾರಾಗೃಹದಲ್ಲಿ ನಿಯಮಗಳಿರುತ್ತೆ ಓಕೆ ಆ ಇಲ್ಲಿ ಪ್ರತಿಯೊಬ್ರು ಕೂಡ ಇಷ್ಟೊತ್ತಿಗೆ ಹೇಳ್ಬೇಕು ಈ ಕೆಲ್ಸಗಳನ್ನ ಮಾಡ್ಬೇಕು ಇಷ್ಟೇ ಅವ್ರಿಗ ಆಹಾರ ಎಲ್ಲರಿಗೂ ನಿಯಮಗಳಿರುತ್ತೆ ಅರೆ ರಾಜ ಬಂದು ಕಾಲ್ ಮೇಲೆ ಕಾಲು ಹಾಕೊಂಡು ಕೂತ್ಕೋತಾನೆ ಕಾರಾಗೃಹದಲ್ಲಿ ಓಹ್ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ದಾನ ನಿಯಮವನ್ನು ಉಲ್ಲಂಘಿಸ್ತಾ ಇದ್ದಾನ ಓಹ್ ಸರಿ ಇವನನ್ನ ಶಿಕ್ಷೆಗೆ ಒಳಪಡಿಸಿ ಹೇಗ್ ಸಾಧ್ಯ ಅವನೇ ನಿಯಮಗಳನ್ನ ಸೃಷ್ಟಿ ಮಾಡಿರೋನು ರಾಜ ತಪ್ಪು ಮಾಡಿರೋರಿಗೆ ಶಿಕ್ಷೆಯನ್ನ ಕೊಡ್ತಾರೆ ಸೊ ಭಗವಂತ ಈ ಭೌತಿಕ ಜಗತ್ತಿಗೆ ಬಂದಾಗ ಇದು ಭೌತಿಕ ಜಗತ್ತು ಕಾರಾಗ್ರಹ ಗೊತ್ತು ಇದನ್ನ ಮುಂಚೆನೂ ಹೇಳಿದ್ದೀನಿ ಆ ನಾವೆಲ್ಲ ಇಲ್ಲಿ ಶಿಕ್ಷೆಯನ್ನು ಅನುಭವಿಸೋದಕ್ಕೆ ಆ ನಮ್ಮನ್ನ ನಾವು ತಿದ್ಕೊಳಕ್ಕೆ ಬಂದಿದೀವಿ ಭಗವಂತ ಇಲ್ಲಿಗೆ ಅವತರಿಸ್ದಾಗ ಅವನಿಗೂ ನಮ್ಮ ತರ ನಮ್ಮ ಮೇಲೆ ಹೇರಲಾಗಿರೋ ನಿಯಮಗಳೇ ಅವನ ಮೇಲೂ ಹೇರಲಕ್ಕಾಗ ಹೇರಕ್ಕಾಗತ್ತ ಅವನೇ ಈ ನಿಯಮಗಳನ್ನ ಸೃಷ್ಟಿ ಮಾಡಿರೋನು ಸೊ ಉದಾಹರಣೆಗೆ ಆ ಸತ್ಯವನ್ನು ಮಾತ್ರ ನೋಡಿಬೇಕು ಯಾಕೆ ಈ ಸತ್ಯವನ್ನು ನೋಡಿಯೋದ್ರಿಂದ ಕ್ರಮೇಣವಾಗಿ ನಾವು ಕೃಷ್ಣನ ಹತ್ರ ಬರ್ತೀವಿ ಆದ್ರೆ ಕೃಷ್ಣ ಧರ್ಮ ಸಂಸ್ಥಾನಾಪನೆ ಮಾಡಕ್ಕೋಸ್ಕರ ಸುಳ್ಳನ್ನು ಹೇಳ್ಬಿಟ್ರ ಓ ಸುಳ್ಳು ಹೇಳ್ಬಿಟ್ರ ಇವನ ಹೆಂಗ್ ನಾನು ನಂಬಕಾಗತ್ತೆ ಓ ರಾಮ ಪರವಾಗಿಲ್ಲ ಅವ ಕೃಷ್ಣ ಎಲ್ಲಾ ತರ ಒಂದೆಲ್ಲ ಕಿರಿಕಿರಿಗಳೇ ಒಂದು ಯಾವುದು ಅರ್ಥವಾಗಲ್ಲ ಯಾಕೆ ಅರ್ಥ ಆಗಲ್ಲ ಕೃಷ್ಣ ಸಾಮಾನ್ಯ ವ್ಯಕ್ತಿಗಳಿಗೆ ಅರ್ಥ ಆಗೋನಲ್ಲ ಹೇಳ್ದಲ್ಲ ಅತ್ಯಮೂಲ್ಯವಾದದ್ದು ಎಲ್ಲರ ಕೈಗೂ ಇಟ್ಕೊಲ್ಲ ಆದ್ರಿಂದ ನಾವು ಕೃಷ್ಣನ ಹೇಗೆ ಅರ್ಥ ಮಾಡ್ಕೋಬೋದು ಕೇವಲ ಆಚಾರ್ಯರ ಭಾಷ್ಯಗಳಿಂದ ಅವರು ನಮಗೆ ಆ ಭಗವಂತನ ಪರಮ ಭಕ್ತರು ನಮಗೆ ಭಗವಂತನ ಸ್ಥಾನದ ಕುರಿತಾಗಿ ಬಹಿರಂಗ ಮಾಡ್ತಾರೆ ಅವಾಗ ನಮಗ್ ಗೊತ್ತಾಗುತ್ತೆ ಓ ಇದಾ ಕೃಷ್ಣನ ಸ್ಥಾನ ಹ್ಮ್ ಉದಾಹರಣೆಗೆ ನಾನು ಹೇಳಿದ್ದೀನಿ ಯುಧಿಷ್ಠಿರ ಕುರುಕ್ಷೇತ್ರ ಯುದ್ಧದಲ್ಲಿ ಅಶ್ವತ್ಥಾಮೋ ಹತಃ ಆ ಅಂತ ಅವನು ಹೇಳ್ಬೇಕಾಗತ್ತೆ ಅವನು ಅವಾಗ ಇಲ್ಲ ಇಲ್ಲ ಕೃಷ್ಣ ನಾನು ಹೇಗೆ ಸುಳ್ಳು ಹೇಳೋಕಾಗತ್ತೆ ನಾನು ಜೀವನ ಇಡೀ ನಾನು ಸುಳ್ಳು ಹೇಳಿಲ್ಲ ಅಂತ ಒಂದು ಕ್ಷಣಕ್ಕೆ ಅವನು ಯೋಚನೆ ಮಾಡ್ತಾನೆ ಇಲ್ಲ ಇಲ್ಲ ನಾನು ಕೃಷ್ಣ ಹೇಳ್ತಾ ಇರೋದನ್ನ ಪಾಲನೆ ಮಾಡಕ್ ಆಗೋದಿಲ್ಲ ಅಂತ ಹ್ಮ್ ಆಮೇಲೆ ಆ ಸುಳ್ಳನ್ನ ಹೇಳ್ತಾನೆ ಅಲ್ಲಿ ಮಧ್ಯ ಕೃಷ್ಣ ಅದನ್ನ ಸ್ವಲ್ಪ ವೈಟ್ ಲೈ ಅಂತಾರೆ ಇಂಗ್ಲಿಷ್ ಅಲ್ಲಿ ಅಂದ್ರೆ ಸುಳ್ಳು ಆದ್ರೆ ಅದನ್ನ ಸ್ವಲ್ಪ ಮರೆಮಾಚಿ ಬಿಡ್ತಾನೆ ಆ ಅಶ್ವತ್ಥಾಮು ಗಜಾಹತ ಕುಂಜರಹತ ಅಂದ ತಕ್ಷಣ ಕುಂಜರಹ ಅಂದ್ರೆ ಆನೆ ಆ ಸಮಯದಲ್ಲಿ ಒಂದು ಶಂಕನಾದವಾಗತ್ತೆ ಆ ಅದು ದ್ರೋಣಾಚಾರ್ಯರಿಗೆ ಕೇಳೋಲ್ಲ ಸೊ ತಮ್ಮ ಮಗ ಅಶ್ವತ್ಥಾಮೃತನಾಗಿದ್ದಾನೆ ಅನ್ಕೊಂಡವರು ತಮ್ಮ ಆಯುಧಗಳನ್ನೆಲ್ಲ ಬಿಟ್ಬಿಡ್ತಾರೆ ಆಮೇಲೆ ದ್ರೋಣಾಚಾರ್ಯರನ್ನ ಸುಲಭವಾಗಿ ಕೊಲ್ಲ ಕೊಲ್ ಕೊಲ್ಲ ಸಾಧ್ಯವಾಗುತ್ತೆ ಪಾಂಡವರಿಗೆ ಆಮೇಲೆ ಯುಧಿಷ್ಠಿರನ ರಥ ಯಾವಾಗ್ಲೂ ನೆಲಕ್ಕಿಂತ ಮೇಲೆ ಅಹ್ ಚಲಿಸ್ತಾ ಇರೋದು ನೆಲವನ್ನು ಸ್ಪರ್ಶ ಮಾಡತ್ತೆ ಅವಾಗ ಸಾಮಾನ್ಯ ಜನರು ಹೇಳ್ತಾರೆ ಮಹಾಭಾರತವನ್ನು ಓದೋರು ಅವ್ರು ಹೇಳ್ತಾರೆ ನೋಡು ಯಾಕೆ ಯುಧಿಷ್ಠಿರ ಮಹಾರಾಜ ಜೀವನ ಪರ್ಯಂತ ಸುಳ್ಳು ಹೇಳಿರ್ಲಿಲ್ಲ ಈ ಒಂದು ಸನ್ನಿವೇಶದಲ್ಲಿ ಸುಳ್ಳು ಹೇಳ್ಬೇಡ್ಬೇಕ ಹೇಳ್ಬೇ ಹೇಳ್ಬಿಟ್ಟ ಅದಕ್ಕೆ ಅವನ ರಥ ನೆಲಕ್ಕೆ ತಾಕ್ಬಿಡ್ತು ಅಂತ ಆದ್ರೆ ಇದು ಅಜ್ಞಾನದಲ್ಲಿ ಇರುವಂತ ವ್ಯಕ್ತಿ ಹೇಳ್ತಾ ಇರೋದು ನಮ್ಮ ಆಚಾರ್ಯರು ಹೇಳ್ತಾರೆ ಭಕ್ತಿ ಸರಸ್ವತಿ ಠಾಕೂರ್ ಅವರು ಹೇಳ್ತಾರೆ ಅವನು ಕ್ಷಣ ಮಾತ್ರ ಕ್ಷಣ ಮಾತ್ರಕ್ಕೆ ಕೃಷ್ಣನ ಮಾತುಗಳನ್ನ ಅದ್ ಸುಳ್ಳೇ ಆಗಿರ್ಲಿ ನಿಜವೇ ಆಗಿರ್ಲಿ ಸತ್ಯವೇ ಆಗಿರ್ಲಿ ಅವನನ್ನ ನಾನು ಪಾ ಅವನ ಮಾತನ್ನ ಪಾಲನೆ ಮಾಡ್ಬೇಕಾ ಅಂತ ಅವನು ಕ್ಷಣ ಮಾತ್ರಕ್ಕೆ ಯೋಚನೆ ಮಾಡಿದ್ದಕ್ಕೆ ಅವನು ತನ್ನ ಪುಣ್ಯವನ್ನ ಕಳ್ಕೊಂಡ ಹ್ಮ್ ಸೊ ಇದು ರಹಸ್ಯ ಇದು ರಹಸ್ಯ ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಳಕ್ ಆಗಲ್ಲ ಹ್ಮ್ ಸೊ ಅದರಿಂದ ಕೃಷ್ಣನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂದ್ರೆ ಬಹಳ ಕಷ್ಟ ಹ್ಮ್ ಕೇವಲ ಅಧಿಕೃತ ಪರಂಪರೆಯಲ್ಲಿ ಬಂದಿರುವಂತ ಆಚಾರ್ಯರಿಗೆ ಇವಾಗ ನಮ್ಮ ಪ್ರಭುಪಾದ್ರೆ ಇವೆಲ್ಲವನ್ನ ಹೇಳ್ತಾ ಇದ್ರೆ ನಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಾಂದ್ರೆ ನಾವು ಅದೇ ರೀತಿ ತಪ್ಪ ತಿಳ್ಕೊತಾ ಇದ್ವಿ ಕೃಷ್ಣನ ಬಗ್ಗೆ ಅಪಹಾಸ್ಯ ಮಾಡ್ತಾ ಇದ್ವಿ ನೋಡಿ ಹೆಂಗ್ ಮಾಡ್ತಾ ಇವನ್ ಕೆಲ್ಸಗಳು ಹ್ಮ್ ಆದ್ರಿಂದ ಕೃಷ್ಣನ ಜನ್ಮ ಕರ್ಮಗಳನ್ನ ಅರ್ಥ ಮಾಡ್ಕೊಳೋದು ಬಹಳ ಬಹಳ ಕಠಿಣ ಯಾರು ಅದನ್ನ ತತ್ವತಃ ಇರೋ ಹಂಗೆ ಅರ್ಥ ಮಾಡ್ಕೋತಾರೋ ಆಚಾರ್ಯರ ಉಪದೇಶಗಳ ಮಾರ್ಗದರ್ಶನದ ಪ್ರಕಾರ ಅರ್ಥ ಮಾಡ್ಕೋತಾರೋ ಅವರಿಗೆ ಮತ್ತೆ ಪುನರ್ಜನ್ಮವಿಲ್ಲ ಮಿಕ್ಕಿರವರೆಲ್ಲರೂ ಕೂಡ ಮೂಢರು ಅವರಿಗೆ ಕೃಷ್ಣ ಅರ್ಥವಾಗೋದಿಲ್ಲ ಹ್ಮ್ ಹ್ಮ್ ಓಕೆ ಇದಕ್ಕೆ ನಿಲ್ಲಿಸೋಣ ಇನ್ನೊಂದು ದೊಡ್ಡ ಶ್ಲೋಕ ಇದೆ ಇವತ್ತಿಗೆ ಇಲ್ಲಿಗೆ ಮುಕ್ತಾಯ ಮಾಡೋಣ ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಹರೇ ಕೃಷ್ಣ